श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः मुक्तिप्रदायक वासुदेवाय नमः हरिः ओम वृंदावने मदन मोहन देह भाजं मंदारमाल्यकृतपूजक वादिराजं नंदादिपार्षदगणैरनुतदेवराजं वंदे निशं मम हृदयस्थ हयास्य राजं वृंदावने मदन मर्दन रुद्र हृद्यं सद्भि प्रवंदित पदं मदनाभिरामं वृंदारकेन्द्रमरुदं शसुमर्दितांगं रक्षो विदार्य वरदं प्रणमामि रामं बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनुमत्स्मरणात् भवेत् कामधेनुरथा पूर्वं सर्वाभीष्टफलप्रदा तथा कलो वादिराज श्रीपादोऽभीष्टतस्तताम् श्रीमतो राघवेन्द्रस्य नमामि पदपंकजे कामिता शेषकल्याणकलना कल्पपादपौ वंदे वृंदावनाचार्यान् हयग्रीव मुनीन् भजे राजपादाम्बुजासक्तान् आनन्दगिरिकानने आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिक्षीराम्बुधे स्वैरं भवघर्मरिपोर्मनः विहर अहरहश्चित्रचारित्रचतुरोर्मिषू ಪೂರ್ವ ಶ್ಲೋಕಾಂತ್ಯ ಭಾಗದಲ್ಲಿ ಮುಕಾಂಬಿಕಾ ಕ್ಷೇತ್ರವನ್ನು ವರ್ಣನೆ ಮಾಡತಕ್ಕ ವಾದಿರಾಜರು ಅಲ್ಲಿಗೆ ಬಂದಾಗ ಶತ್ರುಗಳನ್ನು ಮೂಕರನ್ನಾಗಿ ಮಾಡಿಸಿದರು ಅಂತನ್ನುವ ಕಥೆಯನ್ನು ನೆನ್ನೆ ಕೇಳಿದೆವು. ಪ್ರಕೃತ ಅಲ್ಲೇನಾಗಿದೆ, ಅಲ್ಲಿರತಕ್ಕಂತಹ ಜನರೆಲ್ಲರೂ ಸೇರಿಕೊಂಡು ಒಂದು ಸಮಸ್ಯೆ, ಒಂದು ಒಗಟನ್ನು ಕೊಟ್ಟರು. ಏನು ಒಗಟು ಅಂದರೆ, ಕಾತ್ಯಾಯನಿ ಕಂದುಕಬದ್ಭಾತಿ. ಕಾತ್ಯಾಯನಿ ಅಂದರೆ ಯಾರು? ಲಕ್ಷ್ಮೀದೇವಿಯರು. ಕಾತ್ಯಾಯಿನಿ ಅಂದರೆ ಪಾರ್ವತಿ ಅಂತ ಒಂದಿದೆ, ಆದರೆ ಇಲ್ಲಿ ಪ್ರಕೃತದಲ್ಲಿ ಮುಕಾಂಬಿಕೆ ಲಕ್ಷ್ಮೀ ಸ್ವರೂಪಳು. ಆದ್ದರಿಂದ ಆ ಜಗನ್ಮಾತೆಗಾದ ಲಕ್ಷ್ಮೀದೇವಿಯರನ್ನು ಪ್ರಾರ್ಥನೆ ಮಾಡುವಾಗ ಇಲ್ಲಿ ಕಾತ್ಯಾಯಿನಿ ಅಂದರೆ ಮುಖ್ಯ ಪ್ರತಿಪಾದ್ಯಳಾದ ಲಕ್ಷ್ಮಿಯನ್ನೇ ಹೇಳ್ತಾ ಇದ್ದಾರೆ. ಕೆಲವರೇನು ಮಾಡಿದರು, ಇದಕ್ಕೆ ಪಾರ್ವತಿ ಅಂತ ಅರ್ಥ ಮಾಡಿದರು, ಹಾಗಲ್ಲ. ಆದ್ದರಿಂದ ಕಾತ್ಯಾಯಿನಿ ಕಂದುಕವತ್ ವಿಭಾತಿ, ಲಕ್ಷ್ಮೀದೇವಿಯರು ಚಂಡಿರಂತೆ ಕಾಣಿಸ್ತಾ ಇದ್ದಾರೆ, ಚಂಡಿರಂತೆ ಇದ್ದಾರೆ. ಆದ್ದರಿಂದ ಈ ಶ್ಲೋಕವನ್ನು ಅಂದರೆ ಈ ಪಾದವನ್ನು ಸೇರಿಸಿ ಒಂದು ಶ್ಲೋಕವನ್ನು ಮಾಡಬೇಕು ಅಂತ. ಈ ಅಷ್ಟಾವಧಾನ ಇದೆಲ್ಲ ಶತಾವಧಾನ ಅಂತ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಪಾದ ಕೊಡ್ತಾರೆ, ಒಬ್ಬರು ಹಾಸ್ಯ ಮಾಡ್ತಾರೆ, ಒಬ್ಬರು ಲೆಕ್ಕವನ್ನು ಕೇಳುತ್ತಾರೆ, ಇದೆಲ್ಲ ನೋಡಿರ್ತೀರ ನೀವು. ಅಷ್ಟಾವಧಾನವನ್ನು ಮಾಡುವಾಗ ಏಕಕಾಲದಲ್ಲಿ ಎಲ್ಲರೂ ಕೂಡ ಈ ಥರ ಪ್ರಶ್ನೆಯನ್ನು ಮಾಡಿದಾಗ ಮಧ್ಯೆ ಕುಳಿತವನು ಅದಕ್ಕೆ ಉತ್ತರವನ್ನು ಕೊಡಬೇಕು ಹಾಗೆ ಅಂತ. ವಾದಿರಾಜರು ಅಷ್ಟಶತ ಸಾವಿರ ಎಲ್ಲ ಅವಧಾನಿಗಳವರು. ಆದ್ದರಿಂದ ರಾಜರನ್ನು ಈ ಪ್ರಕಾರವಾಗಿ ಈ ಒಂದು ಪಾದ ಕಾತ್ಯಾಯನಿ ಕಂದುಕವದ್ವಿಭಾತಿ ಎನ್ನುವ ಒಂದು ಪಾದವನ್ನು ಸೇರಿಸಿ ಒಂದು ಶ್ಲೋಕವನ್ನು ರಚನೆ ಮಾಡಿ ಅಂತ ವಾದಿರಾಜರನ್ನು ಕೇಳಿದಾಗ, ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ
నభస్థలం క్వాపి ముహురవ్రజంతి విపక్ష విధ్వంస విధౌ స్ఫురంతి కాత్యాయని కందుకవత్విభాతి అంత స్తోత్రమన్న మాడే బిట్టు రాజరు. ಲಕ್ಷ್ಮೀದೇವಿ ಹೇಗಿದ್ದಾಳೆ, ಚಂಡಿನಂತೆ ಇದ್ದಾಳೆ, ಹೇಗೆ? ಕ್ವಚಿತ್ ಪೃಥಿವ್ಯಾಂ ಪರಿದಶ್ಚರಂತಿ, ಚಂಡನ್ನು ಕೆಳಗೆ ಹಾಕಿದಾಗ ಒಮ್ಮೆ ಕೆಳಗೆ ಬರ್ತದೆ, ಹಾಗೆ ಮುಖಾಂಬಿಕೆಯು ಕೂಡ ಕೆಳಗಿರುವ ಅಸುರರನ್ನು ಸದೆಬಡಿಯುವುದಕ್ಕೋಸ್ಕರ ಕೆಳಗೆ ಅವತಾರ ಮಾಡಿ ಭೂಮಿಯಲ್ಲಿ ಇರತಕ್ಕ ಅಸುರನನ್ನು ಸಂಹಾರ ಮಾಡ್ತಾಳೆ. ಕ್ವಚಿತ್ ಪೃಥಿವ್ಯಾಂ ಪರಿದಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರ ವ್ರಜಂತಿ, ಮೇಲೇನಾದರೂ ಅಸುರರಿದ್ರೆ ಮೇಲೆ ಚೆಂಡು ಪುಟಿಯುವಂತೆ ಅವಳು ಮೇಲಕ್ಕೆ ಹಾರಿ ಕಂಸನನ್ನು ಹೆದರಿಸಲಿಲ್ವಾ ದುರ್ಗಾದೇವಿ? ಅದರಿಂದ ನಭಸ್ಥಲಂ ಕ್ವಾಪಿ ಮುಹುರ ವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದುಕವದ್ವಿಭಾತಿ. ಆಕಾಶ ದೇಶಕ್ಕೆ ಮತ್ತು ಹೋಗತಕ್ಕಂತಹ ಮೇಲೆ ಮೇಲೆ ಶೋಭಾಯಮಾನವಾಗಿ ದುರ್ಗಾದೇವಿಯರು ಸಂಚಾರ ಮಾಡತಕ್ಕಂಥವಳಾಗತಾಳೆ, ಚಂಡಿನಂತೆ ಇದ್ದಾಳೆ ಎಂದ ಈ ಪ್ರಕಾರ ಆ ಮುಖಾಂಬಿಕೆಯನ್ನು ಸ್ತೋತ್ರ ಮಾಡಿದ್ದು. ನೆನ್ನೆ ಹೇಳಿದಂತೆ ಮುಖಾಂಬಿಕಾ ಅದು ಲಿಂಗ ರೂಪದಲ್ಲಿ ಇದ್ದಾಳೆ. ಲಿಂಗ ರೂಪದಲ್ಲಿ ಇದ್ದಿದ್ದೆಲ್ಲವೂ ಕೂಡ ಶಿವನಲ್ಲ. ಅದ್ರ ಮೊದಲು ಮತ್ತೆ ತಿಳಿಯಬೇಕು ನಾವು, ಯಾಕೆ ಶಿವಿ ಲಕ್ಷ್ಮೀ ನರಸಿಂಹ ಹೇಗಿದ್ದಾನವನು? ಲಿಂಗರೂಪದಲ್ಲೇ ಇರೋದು. ನರಸಿಂಹದೇವರ ವಿಗ್ರಹ ಇದೆಯೇನಲ್ಲಿ? ಇಲ್ಲ. ಚಂಡೂರು ಅಂತ ಒಂದು ಊರಿದೆ ಆಯಿತಾ, ಅಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನ, ಅದೇನು ಅಂದರೆ ಲಿಂಗ. ಶ್ರೀನಿವಾಸ ಲಿಂಗಾಕಾರದಲ್ಲಿ ಇದ್ದಾನೆ. ಬಾಗೇಪಲ್ಲಿ ಚಂಡೂರು ಅಂತ ಈ ಕಡೆ ಬರ್ತದೆ, ಬಹಳ ಪ್ರಾಚೀನವಾದ ದೇವಸ್ಥಾನ. ಆದ್ದರಿಂದ ಅಲ್ಲೇನು, ಅದು ಲಿಂಗಾಕಾರ. ಮತ್ತೆಲ್ಲಿ ಅನಂತೇಶ್ವರ ಉಡುಪಿ ಪರಶುರಾಮ ದೇವರು ಲಿಂಗ. ಅದರ ಲಿಂಗದಲ್ಲಿರೋದೆಲ್ಲ ಮತ್ತೆ ಶಿವ ಅಂತಲ್ಲ. ಮತ್ತೆ ಅದಕ್ಕೆ ದೇವೇಂದ್ರ ತೀರ್ಥರು ಹೇಳ್ತಾ ಇದ್ರಂತೆ, ಈಶ್ವರ ಅಂತ ಇಟ್ಕೊಂಡವರೆಲ್ಲ ಶಿವ ಅಲ್ಲಪ್ಪ ಅಂತ, ಮತ್ತೆ ಗೊಮ್ಮಟೇಶ್ವರನು ಶಿವ ಆಗ್ಬಿಡ್ತಾನೆ ಅಂತ. ಆದ್ದರಿಂದ ಈಶ್ವರ ಅಂತಂದು ಅಂತ ಆ ಹೆಸರಿರೋದೆಲ್ಲವೂ ಕೂಡ ಶಿವನನ್ನೇ ಕುರಿತು ಹೊರಟಿದೆ ಅಂತಲ್ಲ. ಈಶ್ವರ ಅಂದ್ರೇನು? ಒಡೆಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಆದ್ದರಿಂದ ಈ ಪ್ರಕಾರ ಅಲ್ಲಿ ಹೇಳ್ತಾ ಇದ್ದಾರೆ, ಸಹ್ಯೋಪ್ಯಸಹ್ಯೋ ಸಿಗಿರೇ ಪಾಪಾನಾಂ ಅಸ್ತು ತತ್ತಥಾ ಅಚಲಸ್ತಂ ಚಲಸಿಗನ್ ಮನಸ್ತನ್ನ ರೋಚತೆ. ಮುಂದಕ್ಕೆ ರಾಜರ ಬಂದರು, ಎಲ್ಲಿಂದ ಪ್ರಾರಂಭವಾಗ್ತದೆ ಇದು ಅಂತಂದರೆ ಸಹ್ಯ ಪರ್ವತ ಅಂತ ಒಂದು, ಸಹ್ಯಾದ್ರಿ ಅಂತ ಕೇಳಿದ್ದೇವೆ ನಾವು. ಇದು ಇರೋದು ಕೊಲ್ಲೂರು, ಇರೋದು ಕೊಡಚಾದ್ರಿ ಅಂತ. ಈ ಸಹ್ಯಾದ್ರಿ ಬಾಂಬೆ ಹತ್ತಿರ ಒಂದು ರತ್ನಗಿರಿ ಅಂತ ಒಂದು ಊರಿದೆ. ರತ್ನಗಿರಿ ಕೇಳಿರ್ತೀವಿ, ಬಹಳ ಪ್ರಸಿದ್ಧವಾದದ್ದು. ಆ ರತ್ನಗಿರಿಯಿಂದ ಪ್ರಾರಂಭ ಮಾಡಿಕೊಂಡು ಕನ್ಯಾಕುಮಾರಿಯವರೆಗೂ ಬೆಳೆದಿರತಕ್ಕಂತಹ ದೊಡ್ಡ ಬೆಟ್ಟ ಅದು ಸಹ್ಯಾದ್ರಿ ಪರ್ವತ. ದೊಡ್ಡ ಬೆಟ್ಟ, ಇಡೀ ಬೆಟ್ಟವನ್ನು ರಾಜರು ವರ್ಣನೆ ಮಾಡ್ತಾರೆ. ಅಂದರೆ ಸಹ್ಯಾದ್ರಿ ಕ್ಷೇತ್ರದಲ್ಲಿ ಅಂದಂತಹ ದೊಡ್ಡ ದೊಡ್ಡ ಆ ಪರ್ವತದಲ್ಲಿ ಕ್ಷೇತ್ರಗಳು ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಇಡೀ ಪರ್ವತವನ್ನು, ಅದಕ್ಕೆ ಮಧ್ವಾಚಾರ್ಯರು ಕೂಡ ತಾವು ಬಾಲಕರಾಗಿ ಚಿಕ್ಕವರಿದ್ದಾಗ ಗೋಡೆಗೆ ನಮಸ್ಕಾರ ಮಾಡಿಬಿಡ್ತಿದ್ರಂತೆ. ಏನು ಸಿಗ್ತದೋ ಅದಕ್ಕೆ ನಮಸ್ಕಾರ. ಯಾಕೆ ಹೀಗೆ ಅಂತಂದಾಗ, ಸ್ವವಸ್ತುಂ ಪ್ರಣತಿಂ ವ್ಯಧಾತ್, ಅವನು ಎಲ್ಲ ಕಡೆಯಲ್ಲೂ ಭಗವಂತನನ್ನು ಕಾಣುವವನಾದ್ದರಿಂದ ಎಲ್ಲದರಲ್ಲಿಯೂ ನಮಸ್ಕಾರ ಮಾಡ್ತಾನೆ. ಹಾಗೆ ವಾದಿರಾಜರು ಕೂಡ ಬೆಟ್ಟ ಬೆಟ್ಟಕ್ಕೆ ನಮಸ್ಕಾರ ಮಾಡಿಬಿಟ್ರು. ಇಡೀ ಸಹ್ಯಾದ್ರಿ ಪರ್ವತಕ್ಕೆ ವರ್ಣನೆ ಮಾಡ್ತಾ ಇದ್ದಾರೆ. ಏನಂತ ಅದನ್ನು ಹೇಳಿದರು, ಸಹ್ಯೋಪ್ಯಸಹ್ಯೋಸಿ ಗಿರೇ ಅಲ್ಲೇ ಈ ಸಹ್ಯಾದ್ರಿ ಪರ್ವತವೇ ಅಂದರೆ ಅಭಿಮಾನಿ ದೇವತೆಯಾದ ನಾರಾಯಣನೇ ಅಂತ ಅರ್ಥ. ಸಹ್ಯೋಪಸಹ್ಯೋಸಿ ಗಿರೇ ಪಾಪಾನಾಮಸ್ತು ತತ್ತಥಾ. ನೀನು ನಿನ್ನ ಹೆಸರೇನು? ಸಹ್ಯ. ಆದರೂ ಕೂಡ ಅದಕ್ಕೆ ವಿರುದ್ಧವಾಗಿ ನನ್ನ ಪಾಪಗಳನ್ನು ಕೂಡ ನೀನೇನು ಮಾಡ್ತಾ ಇದ್ದೀಯಾ, ಸಹಿಸಿಕೊಳ್ಳತಕ್ಕಂಥವನಾಗಿದ್ದೀಯಾ ಆಯ್ತಾ. ತತ್ತಥಾ ಅಸ್ತು, ನಿನ್ನ ಪಾಪ ಸಹನೆ ಅನ್ನತಕ್ಕಂಥದ್ದು ಹಾಗೇ ಇರತಕ್ಕಂಥದ್ದಾಗಲಿ, ಅದರಿಂದ ನಮಗೆ ಪಾಪ ನಷ್ಟವಾಗತಕ್ಕಂಥದ್ದಾಗುತ್ತದೆ. ಆದರೆ ಅಚಲಹ, ನೀನು ಬೆಟ್ಟ ಇವತ್ತಿಗೂ ಚಲಿಸುವುದಿಲ್ಲ, ಅಚಲ. ಅದಕ್ಕೆ ವಿರುದ್ಧವಾಗಿ ನನ್ನ ಮನಸ್ಸಿನಿಂದ ನೀನು ಚಲಿಸಬೇಡ, ನೀನು ಅಚಲನಾಗಿ ನನ್ನ ಹೃದಯದಲ್ಲಿ ಇರತಕ್ಕಂಥವನಾಗು. ನಿನ್ನ ಹೆಸರು ಅಚಲವಾಗಿರಬಹುದು, ಆದರೆ ನನ್ನ ಹೃದಯದಲ್ಲಿ ನೀನು ಚಲವಾಗಬೇಡ, ಅಚಲವಾಗಿಯೇ ಇರು ಅಂತ ಅರ್ಥ. ಅದರಿಂದ ಈ ಪ್ರಕಾರ ಸಹ್ಯನಾಗಿದ್ದೀಯಾ ಅಸಹ್ಯನಾಗಬೇಡ, ಅಚಲನಾಗಿದ್ದೀಯಾ ಚಲನಾಗಬೇಡ ಅಂತ ಈ ರೀತಿಯ ಒಂದು ಚಮತ್ಕಾರದಿಂದ ವಾದಿರಾಜರು ಆ ಸಹ್ಯಾದ್ರಿ ಪರ್ವತದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದಕ್ಕೆ ಬಂದಿದ್ದೇನೆ. ಅವರು ಆ ಯಾವ
ಹರಿಹರ ಕ್ಷೇತ್ರ. ಇಲ್ಲಿಂದ ನಾವು ಹೋಗುವಾಗ ಸೋದೆಗೆ ಹೋಗುವ ಮಾರ್ಗದಲ್ಲಿ, ಬೆಂಗಳೂರಿನಿಂದ ಸೋದೆಗೆ ಹೋಗುವ ಮಾರ್ಗದಲ್ಲಿ ದಾರಿಯಲ್ಲಿ ಹರಿಹರದ ಮೇಲೆ ಹೋಗಬೇಕು ಅಂದರೆ ಅದೊಂದು ರೂಟ್ ಇದೆ ಅಂತ ಅರ್ಥ. ಹರಿಹರ, ಹಾವೇರಿ, ಶಿರಸಿ, ಸೋದೆ. ಈ ಹರಿಹರ ಕ್ಷೇತ್ರ ತುಂಗಭದ್ರಾ ನದಿ ತೀರ, ಏನು ನೀವು ಅಲ್ಲಿಗೆ ಹೋಗಿಬಿಟ್ರೆ, ಆ ಹಾವೇರಿ ಹರಿಹರ ಪ್ರಾಂತ್ಯಕ್ಕೆ ಹೋಗಿಬಿಟ್ರೆ ಬರೀ ಕ್ಷೇತ್ರಗಳೇ ಇಲ್ಲ, ಎಲ್ಲ ಇಡೀ ಭಾರತದಾದ್ಯಂತ ಉದ್ದಗಲವೂ ಕೂಡ ಇಂಚಿಂಚಿಂಚಿಂಚೂ ಕೂಡ ಪುಣ್ಯಕ್ಷೇತ್ರವೇ. ಹಿಮಾಲಯಂ ಸಮಾರಭ್ಯ ಯಾವ ಇಂದು ಸರೋವರಂ ತಂ ದೇವಂ ತಂ ದೇಶಂ ದೇವನಿರ್ಮಿತಂ ಪುಣ್ಯಭೂಮಿಂ ಪ್ರತಕ್ಷತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಈ ಹಾವೇರಿ ಹರಿಹರಕ್ಕೆ ಹೋಗಿಬಿಟ್ರಂತೂ ಎಲ್ಲೇ ನೋಡಿದರೂ ಬರೀ ಕ್ಷೇತ್ರಗಳು. ಬಂಕಾಪುರ ಅಲ್ಲೇ ಹತ್ತಿರದಲ್ಲೇ ಬರ್ತದೆ, ಕಾಗಿನೆಲೆ ಅಲ್ಲೇ ಹತ್ತಿರದಲ್ಲೇ ಬರ್ತದೆ, ಕದರಮಂಡಲಗಿ ಅಲ್ಲೇ ಹತ್ತಿರದಲ್ಲೇ ಬರ್ತದೆ, ಎಲ್ಲ ಅಲ್ಲೇ ಅವ. ಅವು ಸುತ್ತಮುತ್ತಲೂ ಕೂಡ ದೊಡ್ಡ ದೊಡ್ಡ ಕ್ಷೇತ್ರಗಳು. ಆದ್ದರಿಂದ ಈ ಪ್ರಕಾರ ಆ ಹರಿಹರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದರಿಂದ ಹಾವೇರಿಗೆ ಅಥವಾ ಹರಿಹರಕ್ಕೆ ಹೋಗಿಬಿಟ್ರೆ ಒಂದು ವ್ಯಾನೋ ಏನೋ ಮಾಡಿಬಿಟ್ರೆ ನೀವು ಅಷ್ಟೂ ಕ್ಷೇತ್ರಗಳನ್ನು ಎರಡು ದಿನದಲ್ಲಿ ನೋಡ್ಕೊಂಬರ್ಬೋದು, ಅಷ್ಟು ಹತ್ರ ಹತ್ರ ಇದೆ ಎಲ್ಲ. ರಿತ್ತಿ ಅಲ್ಲೇ ಇದೆ, ಸವಣೂರು ಅಲ್ಲೇ ಇದೆ, ಎಲ್ಲ ಅಲ್ಲಲ್ಲೇ ಇರೋದು. ಈ ಪ್ರಕಾರ ಅದನ್ನು ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಯಾವುದು? ಹರಿಹರ. ಬಹಳ ಸುಂದರವಾದ ದೇವಸ್ಥಾನ. ಹರಿ ಮತ್ತು ಹರರು ಒಂದೇ ಶಿಲೆಯಲ್ಲಿ ಇರತಕ್ಕಂತಹ ಕ್ಷೇತ್ರ. ಅಲ್ಲಿ ಪ್ರಾದುರ್ಭಾವಗೊಂಡಿದ್ದಾರೆ. ಗುಹ ಅಂತ ಒಬ್ಬ ಅಸುರ, ಅವನೇನು ಮಾಡಿದ, ಈ ಅಸುರರಿಗೆ ಇರೋವಂಥ ಬುದ್ಧಿ ಇದೆಯಲ್ಲ, ಭಾಳ ಕ್ರಿಮಿನಲ್ ಮೈಂಡ್ ಅವ್ರದ್ದೆಲ್ಲ. ಅವರ ವರ ಕೇಳೋದೇ ಆಗಿರ್ತಾವೆ ಕೆಲವೆಲ್ಲ. ಹಿರಣ್ಯಕಶಿಪು ಕೇಳಿದ್ನಲ್ಲ, ಬೆಳಿಗ್ಗೆ ಆಗಬಾರ್ದು, ಸಾಯಂಕಾಲ ರಾತ್ರಿ ಆಗಬಾರ್ದು, ಮಧ್ಯಾಹ್ನ ಆಗಬಾರ್ದು, ಏನೋ 108 ಕೇಳ್ದ ಅವನು. ದೇವತೆಗಳಿಂದ ಆಗಿರಬಾರ್ದು, ಮೇಲೆ ಆಗಬಾರ್ದು, ಕೆಳಗಬಾರ್ದು, ಏನೋ 28 ಕೇಳ್ದ ಅವನು ಹಿರಣ್ಯಕಶಿಪು. ಹಾಗೆ ಅವರು ಕ್ರಿಮಿನಲ್ ಮೈಂಡ್ಗಳು ಅವರವೆಲ್ಲ. ಇನ್ನೊಬ್ಬನು ಕೇಳಿದ ಗಯಾಸುರ ಅಂತ, ನಾನು ಸತ್ತರೆ ರಾವಣನಿಂದಲೇ ಸಾಯಬೇಕು ಅಂತ ಕೇಳಿದ್ದ ಅವನು. ಇನ್ನೊಬ್ಬನು ಕೇಳಿದ ಅವನು ಲೋಕಮಯಾಸುರ ಅಂತ, ಅವನು ನಾನು ಯಾವಾಗ ದೇವರು ತಾನು ಸೋತೆ ಅಂತ ಒಪ್ಪಿಕೊಂಡು ಅವಾಗ ನಾನು ಸಾಯಬೇಕು ಅಂತ. ಏನೋ ವಿಚಿತ್ರ ಅವ್ರದ್ದು ವರಗಳು ಅಂದ್ರೆ ಅವೆಲ್ಲ ಅಸಾಧ್ಯ ಅಂತ ಅನ್ಕೊಂಡಿದ್ರು ಅವರೆಲ್ಲ. ದೇವರು ಸೋತ ಅಂತ ಯಾವಾಗ ಒಪ್ಕೋಬೇಕು? ಅದನ್ನ ಅಸಾಧ್ಯ, ಅದರಿಂದ ನಂಗೆ ಸಾವಿಲ್ಲ ಅಂತ ಅವ್ರ ಲಾಜಿಕ್. ಆದರೆ ಈ ಲಾಜಿಕ್ಕಿಗೆ ನಿಲುಕುವವನಲ್ಲ ನಾರಾಯಣ ಅಂತ ಗೊತ್ತಿಲ್ಲ ಅವರಿಗೆ. ಭಗವಂತ ಅಘಟನ ಘಟನಾ ಸಾಮರ್ಥ್ಯ ಉಳ್ಳವನು ಅಂತ ಅನ್ನುವ ಜ್ಞಾನ, ಅದಕ್ಕೆ ಅವರು ದೈತ್ಯರು ಅನ್ನೋದು. ಈ ಪ್ರಕಾರ ಇವನೇನು ಕೇಳಿದ್ದ ಗುಹಾಸುರ ಅಂತಂದರೆ, ಒಬ್ಬ ದೇವತೆಯಿಂದಲೇ ನಾನು ಸಾಯಬಾರದು ಅಂತ. ಎಕ್ಸ್ಕ್ಲೂಸಿವ್ಲಿ ಒಬ್ಬನೇ ದೇವತೆ ಬಂದು ನನ್ನನ್ನು ಕೊಲ್ಲುವ ಹಾಗಿಲ್ಲ ಅಂತ. ಬ್ರಹ್ಮದೇವರು ಆಗಿದರು, ನನ್ನಂದೇ ನಮ್ಮಪ್ಪನವನ್ನು ಗಂಟೋಗೋದು, ದೇವರು ಏನು ಬೇಕಾದ್ರೂ ಮಾಡ್ತಾನೆ ಅವನ ಮಹಿಮೆ. ಅದರಿಂದ ಬ್ರಹ್ಮದೇವರು ಆಯಿತು ಅಂದರು, ತಗೊಳಪ್ಪ ವರ ಹುಟ್ಟಿದ್ದೇನು ತಗೋ ಅಂದರು. ಒಬ್ಬ ದೇವತೆ ಬರಬಾರದು, ಇಬ್ಬರು ಒಟ್ಟಿಗೆ ಬರ್ತಾರೆ ತಗೋ ಅಂತ ಅರ್ಥ. ಹರಿಹರರಾಗಿ ಬರೆದರು. ಇಲ್ಲಿ ಜನ ಏನು ಅಂದ್ಕೊಂಡ್ರು, ಹರಿಹರರಾಗಿ ಇಬ್ಬರು ಬಂದರು ಆದ್ದರಿಂದ ಅಲ್ಲಿಗೆ ಶಿವಾಗ ವಿಷ್ಣು ರೂಪಾಗ ಅಂತರ್ಗ ಶುರು ಮಾಡಿದರು. ಶಿವನೇ ವಿಷ್ಣು, ವಿಷ್ಣುವೇ ಶಿವ ಅಂತ. ಅದಕ್ಕೆ ರಾಜರು ಯುಕ್ತಿಯುಕ್ತವಾಗಿ ಹರಿಹರರಲ್ಲಿರತಕ್ಕಂತಹ ಭೇದ, ಅವರಲ್ಲಿ ಮಾಡತಕ್ಕ ಚಿಂತನೆಯನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಅದರ ಜೊತೆಗೆ ವಿಜಯರಾಯರು ಎರಡು ಸುಳಾದಿಗಳನ್ನು ಹರಿಹರ ಕ್ಷೇತ್ರದ ಮೇಲೆ ಮಾಡಿದ್ದಾರೆ, ಅವುಗಳನ್ನು ನೋಡತಕ್ಕವರಾಗೋಣ. ಏನು ವಾದಿರಾಜರ ವರ್ಣನೆ? ಒಂದೇ ಲೈನು, ಒಂದು ಪದ, ಆ ಒಂದು ಪದದಲ್ಲಿ ಇಬ್ಬರ ವರ್ಣನೆ. ಎಷ್ಟು ಚೆನ್ನಾಗಿದೆ. ಮುರಪುರ ಹರ ಲಕ್ಷ್ಮೀ ಪಾರ್ವತೀ ಕೇಲಿಲೋಲ ಸ್ಫುರದಸಿತ ಸಿತಾಂಗ ಅಸಹ್ಯ ಚಕ್ರ ತ್ರಿಶೂಲ ಪರತರ ಗುರುಮೂರ್ತೆ ಪಾವನಾಪಾರ ಕೀರ್ತೆ ಹರಿಹರ ತವ ಪಾದಾಂ ಭೋಜಯುಗ್ಮಂ ನತೋಸ್ಮೀ. ಮೊದಲನೇದ್ದೇನು? ಮುರಪುರಹರ, ಒಬ್ಬನು ಮುರಹರ, ಒಬ್ಬನು ಪುರಹರ. ಪುರಹರ ಯಾರು? ಪುರಹುರ ಪುರಹರ ನಾವನಂಗುಟ ನಿರಪೊತ್ತ ಶಿವ, ತ್ರಿಪುರರನ್ನು ಸಂಹಾರ ಮಾಡಿದವನು ಪುರಹರ. ಮುರಹರ ಮುರಾರಿ ನಾರಾಯಣ. ಮುರಪುರಹರ ಲಕ್ಷ್ಮೀ ಪಾರ್ವತೀ ಕೇಲಿ ಲೋಲ, ಪಾರ್ವತೀ ಲೋಲ ಶಿವ, ಲಕ್ಷ್ಮೀ ಲೋಲ ನಾರಾಯಣ. ಮುರಪುರಹರ ಲಕ್ಷ್ಮೀ ಪಾರ್ವತೀ ಕೇಲಿ ಲೋಲ ಸ್ಫುರಲಸಿತ ಸಿತಾಂಗ ಸಖ್ಯ ಚಕ್ರ ತ್ರಿಶೂಲ. ಒಬ್ಬ ಬಿಳಿಯ ಬಣ್ಣ, ಒಬ್ಬ ಕಪ್ಪು ಬಣ್ಣ, ಒಬ್ಬ ತ್ರಿಶೂಲವನ್ನು ಧಾರಣೆ ಮಾಡಿದ್ದಾನೆ, ಅಸಹ್ಯವಾದ ತ್ರಿಶೂಲ.
ಒಬ್ಬನು ಅಸಹ್ಯವಾಗಿರತಕ್ಕಂಥ ಚಕ್ರವನ್ನು ಧಾರಣೆ ಮಾಡಿದ್ದಾನೆ. ಪರತರ ಗುರುಮೂರ್ತೆ ಪಾವನಾಪಾರ ಕೀರ್ತೆ, ಒಬ್ಬ ಪರತರ ವಸ್ತು, ಒಬ್ಬನು ಗುರು ಪಾವನ, ಒಬ್ಬನು ಪಾವನ ಸ್ವರೂಪನಾದವನು, ಒಬ್ಬನು ಅಪಾರವಾದ ಕೀರ್ತಿ ಉಳ್ಳವನು. ಆದ್ದರಿಂದ ಹರಿಹರ ತವ ಪಾದಾಂಬೋಜ ಯುಗ್ಮಂ ನತೋಸ್ಮಿ ಅಂತ ಈ ಪ್ರಕಾರವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಾದುರ್ಭಾವಗೊಂಡು ಆ ಗುಹಾಸುರನನ್ನು ಸಂಹಾರ ಮಾಡಿದರು. ಆದ್ದರಿಂದ ಹರೇ ಭವಹರೇ ತೇಂಘ್ರೌ ಭಕ್ತಿರ್ ಮುಕ್ತಿರ್ ಪ್ರದಾಸ್ತುಮೇ, ಭಕ್ತಿ ಮತ್ತು ಮೋಕ್ಷ, ಭಕ್ತಿಯನ್ನು ಕೊಡುವವ ಶಿವ, ಮೋಕ್ಷವನ್ನು ಕೊಡುವವ ನಾರಾಯಣ, ಮೋಕ್ಷವನ್ನು ಮೋಕ್ಷಮಿಚ್ಛೇತ್ ಜನಾರ್ದನಾಥ್, ನಾರಾಯಣ ಒಬ್ಬನೇ ಮೋಕ್ಷದಾತ, ವಿಷ್ಣುರ್ಹಿದಾತ ಮೋಕ್ಷಸ್ಯ, ವಾಯುಶ್ಚ ತದನುಜ್ಞಯ ಅಂತಾರೆ ಆಚಾರ್ಯರು. ವಾಯುದೇವರು ಮೋಕ್ಷವನ್ನು ಕೊಡಿಸಬಲ್ಲರು. ಯಾರಿಂದ? ಭಗವಂತನ ಆಜ್ಞೆಯಿಂದ ಅಂತರ್ಥ. ಆದರೆ ಮೋಕ್ಷ ಕೊಡುವವ ಯಾರು? ವಿಷ್ಣುರ್ಹಿದಾತ ಮೋಕ್ಷ, ವಿಷ್ಣು ಒಬ್ಬನೇ ಅಂತರ್ಥ. ಆದರೆ ಜ್ಞಾನವನ್ನು ಕೊಡುವವರು, ಭಕ್ತಿಯನ್ನು ಕೊಡಿಸ್ತಕ್ಕವರು ಮಹರುದ್ರದೇವರು. ಆದ್ದರಿಂದ ಭಕ್ತಿರ ಮುಕ್ತಿರ ಪ್ರದಾಸ್ತುಮೇ, ವೈರಾಗ್ಯ ಭಾಗ್ಯಂ ವಿತರ. ಆದ್ದರಿಂದ ನಾರಾಯಣ ಭಕ್ತಿ ಮತ್ತು ಮುಕ್ತಿ ಎರಡನ್ನೂ ಕೊಡತಕ್ಕವನಾಗ್ತಾನೆ, ಮತ್ತು ಯಾರು ರುದ್ರದೇವ ವೈರಾಗ್ಯ ಭಾಗ್ಯವನ್ನು ಕೊಡ್ತಾನೆ ಅಂತ ಅರ್ಥ. ಭಕ್ತಿ ಮುಕ್ತಿಯನ್ನು ಕೊಡುವವನು ನಾರಾಯಣ, ವೈರಾಗ್ಯ ಭಾಗ್ಯವನ್ನು ಕೊಡುವವ ರುದ್ರದೇವ. ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ, ಗೌರಿಗೆ ಮನೋಹರನಾಗಿರ್ತಕ್ಕಂತಹ ಎಲೆ ರುದ್ರದೇವ ನೀನು ವೈರಾಗ್ಯವನ್ನು ಕೊಡು, ನಾರಾಯಣ ಭಕ್ತಿ ಮುಕ್ತಿಯನ್ನು ಕೊಡು ಅಂತ ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡತಕ್ಕಂಥವರಾಗುತ್ತಾರೆ. ತದನಂತರ ವಾದಿರಾಜರು ಯುಕ್ತಿ ಪ್ರಾರಂಭ ಮಾಡಿದರು. ಹರಿಹರರಿಬ್ಬರು ಕೂಡ ಯಾತಕ್ಕೆ ಇಬ್ಬರು ಬೇರೆ ಬೇರೆ ಅಂತ ಹೇಳ್ತೀರಿ, ಒಂದು ಅಂತ ಹೇಳಿದ್ರೆ ಏನು ತೊಂದರೆ ಅಂತ ಪ್ರಶ್ನೆ. ಅದಕ್ಕೆ ರಾಜರು ಹೇಳಿದ್ರಲ್ಲಪ್ಪ, ಇದು ಏಕೇನ ನವಧ್ಯೋರಿಹಿ ತಥೋ ಹರಿಹರ ಬುಭೌ ಸಹಾಗತೌ ಅರ್ಧದೃಶ್ಯೌ ಐಕ್ಯಂ ಚೇತ್ ಶತ್ರುನಾಜಿತಂ ಅಂದರು. ಒಳ್ಳೆ ಯುಕ್ತಿ ಕೊಡ್ತಾರೆ ರಾಜರು. ಇವನು ಹರಿ ಅಥವಾ ಹರ ಇಬ್ಬರೂ ಒಬ್ಬರೇ ಆಗಿದ್ದರೆ ಆ ಗುಹಾಸುರನೇ ಗೆಲ್ಲಬೇಕಾಗಿತ್ತು ಅಂದರು. ಯಾಕೆ? ಅವನು ಏನು ಕೇಳಿದ್ದ? ಒಬ್ಬ ದೇವತೆಯಿಂದ ನನಗೆ ಮರಣ ಬರಬಾರದು ಅಂತ ಕೇಳಿದ್ದ. ಅಲ್ಲೇ ಕೊಟ್ಟರು ರಾಜರು ಯುಕ್ತಿ. ಒಂದು ವೇಳೆ ಹರಿಹರರಿಬ್ಬರು ಒಬ್ಬರೇ ಆಗಿದ್ದರೆ ಅವನು ವರನೇ ಪಾಸ್ ಆಗ್ತಿತ್ತಲ್ಲ, ಗುಹಾಸುರನೇ ಅವನನ್ನು ಗೆಲ್ಲಬೇಕಾಗಿತ್ತು. ಅವರಿಬ್ಬರು ಬೇರೆ ಆಗಿರೋಣದರಿಂದಲೇನೆ ಇವನು ಸೋತ, ಇಲ್ಲದೇ ಬ್ರಹ್ಮದೇವರ ವರ ಸುಳ್ಳಾಗಿ ಬಿಡ್ತದೆ. ಅದರಿಂದ ಏಕೇರ್ಣ ವಜ್ಜೋರಿಹಿ ತಥೋ ಹರಿಹರ ಉಭೌ ಸಹಾಗತೌ ಅರ್ಧದೃಶ್ಯೌ, ಒಬ್ಬರು ಒಬ್ಬರಿಗೊಬ್ಬರು ಅರ್ಧ ಅರ್ಧ ಆಗಿ ಬಂದ್ರಲ್ಲ, ಅದು ಯಾತಕ್ಕೆ ಬಂದರೂ ಬ್ರಹ್ಮದೇವರ ವರವನ್ನು ಸತ್ಯ ಮಾಡಬೇಕು, ಅವನನ್ನು ಸಂಹಾರ ಮಾಡಬೇಕು, ನಾವಿಬ್ಬರು ಬೇರೆ ಬೇರೆ ಆದರೂ ಒಂದೇ ಮೂರ್ತಿಯಲ್ಲಿ ಬಂದಿದ್ದೇವೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬರತಕ್ಕಂಥವರಾಗಿದ್ದಾರೆ ಅಂತ ಹೇಳಿಬಿಟ್ರು. ಅದೇ ರೀತಿಯಾಗಿ ಅರ್ಧನಾರೀಶ್ವರ ಅಂತ ರುದ್ರದೇವರಿಗೆ ಹೆಸರಿದೆ. ಏನು ಹಾಗದ್ರ ಅರ್ಥ? ಅಲ್ಲಿ ಅವನಿಗೆ ಈಶ್ವರ ಅಂತ ಒಂದು ಕರೆದಿದ್ರೆ ಸಾಕಾಗ್ತಿತ್ತು. ಅರ್ಧನಾರಿ ಈಶ್ವರ ಅಂತ ಎರಡೆರಡು ಪದಗಳು ಯಾಕೆ ಬೇಕಲ್ಲಿ? ಅರ್ಧನಾರಿ ಈಶ್ವರ ಅಂತ ಯಾಕಂದರು? ಅಂದರೆ ಅರ್ಧದಲ್ಲಿ ಪಾರ್ವತೀದೇವಿ ಒಂದೇ ದೇಹದಲ್ಲಿ, ಪಾರ್ವತೀದೇವಿ ಅರ್ಧ, ಅರ್ಧ ರುದ್ರದೇವರು, ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರ ರೂಪದಲ್ಲಿ ಎರಡೂ ಪಾರ್ವತಿನಾದು ಅಥವಾ ಎರಡು ಶಿವನ? ಶಿವ ಮತ್ತು ಪಾರ್ವತಿಯರು ಇಬ್ಬರೂ ಇದ್ದಾರೆ. ಅರ್ಧನಾರೀಶ್ವರ ಶಂಭು ಯಥಾ ಭೇದೇಪಿ ದೃಶ್ಯತೆ ಮೂರ್ತಿರೇಕೈಕ ಭಾಗಸ್ಥೌ ತಥಾ ಹರಿಹರ ವಿಮೌ, ಹೇಗೆ ಅಲ್ಲಿ ಅರ್ಧನಾರೀಶ್ವರರಾದ ಶಿವಪಾರ್ವತಿಯರು ಒಂದು ದೇಹದಲ್ಲಿ ಇಬ್ಬರೂ ಇರತಕ್ಕಂತಹವರಾಗಿದ್ದಾರೋ ಅದನ್ನು ಹೇಗೆ ನೀನು ಒಪ್ಪಿಕೊಳ್ತೀಯೋ, ಹಾಗೆ ಇಲ್ಲಿಯೂ ಕೂಡ ಒಂದೇ ಮೂರ್ತಿಯಲ್ಲಿ ಇಬ್ಬರಿದ್ದಾರೆ ಅಂತ ತಿಳಿಯಬೇಕೆ ಹೊರತು ಇಬ್ಬರೂ ಒಬ್ಬರಲ್ಲ. ಇಲ್ಲ, ಎರಡೂ ಒಂದೇ ಅಂತ ಹೇಳ್ತೇನೆ ಅಂದ್ರೆ ಗಂಡು ಹೆಣ್ಣು ಅನ್ನೋದು ಇಲ್ವೇ ಇಲ್ವಾ? ಹಾಗಾರೆ ಡಿಫ್ರೆನ್ಸೇ ಇಲ್ವಾ? ಜೆಂಡರು ಪಾರ್ವತಿ ಶಿವ ಇಬ್ಬರು ಗಂಡು ಹೆಣ್ಣು ಅಂತ ಪ್ರಪಂಚದಲ್ಲಿ ಚಿಕ್ಕ ಮಗುವನ್ನು ಕೇಳಿದ್ರು ಹೇಳ್ತಾನೆ ನೀನು, ಇಲ್ಲ ಇಲ್ಲ ಎಲ್ಲ ಒಂದೇ ಅಂತಂದ್ರೆ ಏನ್ ಹೇಳ್ಬೇಕಪ್ಪ? ಆದ್ದರಿಂದ ಅರ್ಧನಾರೀಶ್ವರ ಶಂಭು ಯಥಾ ಭೇದೇಪಿ ದೃಶ್ಯತೆ, ಭೇದ ಸ್ಪಷ್ಟವಾಗಿ ಕಾಣಿಸ್ತದೋ ಅಂತ ಈ ಪ್ರಕಾರ ಹೇಳಿದರು. ಇಲ್ಲ ಇಲ್ಲ ಇನ್ನೂ ಒಂದೇನಾದರೂ ಯುಕ್ತಿಯನ್ನು ಕೊಡಿ ಎಂದರು. ನಿನ್ನ ಮನಸ್ಸಿಗೆ ನಾಟುವಂತಹ ಯುಕ್ತಿಯನ್ನೇ ಕೊಡ್ತೇನೆ ಎಂದರು ವಾದಿರಾಜ. ಎಂಥವರಾದರೂ ಇದನ್ನು ತಲೆಬಾಗಿ ಒಪ್ಪಬೇಕು ಅಂತಹ ಯುಕ್ತಿಯನ್ನು ಕೊಡ್ತಾರೆ ರಾಜರು. ಅವರು ಬರೀ ಈ ರೀತಿಯಾಗಿರತಕ್ಕಂತಹ
ಶಾಸ್ತ್ರೀಯವಾದ ವಿಚಾರವನ್ನಷ್ಟೇ ಮಾಡತಕ್ಕವರಲ್ಲ, ಸಾಮಾನ್ಯ ಯುಕ್ತಿಯಿಂದಲೂ ಕೂಡ ಸಾಮಾನ್ಯ ಜನರಿಗೆ ಶಾಸ್ತ್ರ ಭಾಷೆ ಶಾಸ್ತ್ರೀಯ ಪರಿಭಾಷೆ ಅರ್ಥವಾಗಲ್ಲ ಅಂತನ್ನುವುದನ್ನು ಇಟ್ಟುಕೊಂಡಾಗ ಆ ನಿಟ್ಟಿನಲ್ಲಿಯೂ ಕೂಡ ಉತ್ತರವನ್ನು ಕೊಡ್ತಾರೆ ವಾದಿರಾಜ. ಜೊತೆಗೆ ಅವರು ಸರ್ವಜ್ಞರಾದ್ದರಿಂದ ಎಲ್ಲ ಶಾಸ್ತ್ರದಲ್ಲೂ ಕೂಡ ತಲಸ್ಪರ್ಶಿಯಾದ ಜ್ಞಾನವುಳ್ಳವರು. ಆದ್ದರಿಂದ ಆಯುರ್ವೇದ ಶಾಸ್ತ್ರದಲ್ಲಿರತಕ್ಕಂತಹ ವಿಶಿಷ್ಟತೆಯನ್ನು ನೋಡಿ ಅಲ್ಲೊಂದು ಸ್ಪೆಷಲ್ ಕೇಸ್ ಇದೆ ಅಂತ, ಒಂದು ಬಳ್ಳಿ, ಅದು ವತ್ಸನಾಭಿ ಬಳ್ಳಿ ಅಂತ. ಅದರ ಹೆಸರೇನು? ವತ್ಸನಾಭಿ. ಅದರದೊಂದು ಸ್ಪೆಷಾಲಿಟಿ ಇದೆ, ಏನು? ನಿರ್ವಿಷಂ ವತ್ಸನಾಭಶ್ಚ ಯಥೈಕಾಂ ಆಶ್ರಿತೌ ಲತಾಂ ತಥಾ ಹರಿಹರೌ ಭಿನ್ನತರೌ ಅಪ್ಯೇಕಮೂರ್ತಿಗೌ. ನೋಡಿ, ಆಯುರ್ವೇದ ಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಔಷಧೀಯ ಗಿಡಮೂಲಿಕೆ ಇದು. ಆ ಬಳ್ಳಿ ಏನು ಅಂತಂದರೆ, ಮೇಲಿನ ಒಂದೇ ಬಳ್ಳಿ, ಅದು ಎರಡಲ್ಲ, ಮತ್ತೆ ಒಂದೇ ಬಳ್ಳಿ. ಮೇಲಿನ ಭಾಗ, ಬಳ್ಳಿಯ ಮೇಲಿನ ಭಾಗ ವಿಷವನ್ನು ವಿಷಹರ ಮಾಡತಕ್ಕಂತಹ ಔಷಧಿ ಅದು. ವಿಷ ಏನಾದರೂ ಇದ್ದರೆ ಆ ವಿಷವನ್ನು ತೆಗೆದುಹಾಕತಕ್ಕಿರ್ತಕ್ಕಂಥ ಔಷಧಿ ಮೇಲಿನ ಬಳ್ಳಿ, ಬಳ್ಳಿಯ ಮೇಲಿನ ಭಾಗ. ಅದೇ ಬಳ್ಳಿಯ ಕೆಳಗಿನ ಭಾಗ ಭಯಂಕರ ವಿಷ ಅದು. ನಿರ್ವಿಷಂ ವತ್ಸನಾಭಿಷ್ಟ ಯಥೈಕಾಮಾಶ್ರಿತೋ ಲತಾಂ. ಏನು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ವಾದಿರಾಜ. ಲೋ, ಒಂದು ಭಗವಂತನಿಂದ ಸೃಷ್ಟವಾಗಿರತಕ್ಕಂಥ ಒಂದು ಸಾಮಾನ್ಯವಾದ ಒಂದು ಬಳ್ಳಿಯಲ್ಲಿಗೆ ಭೇದ ಕಾಣ್ತಾ ಇದೆ. ಇಲ್ಲ, ಭೇದ ಇಲ್ಲ, ಎಲ್ಲ ಒಂದೇ ಅಂತ ನೀನು ಅನ್ನೋದಾದರೆ ಕೆಳಗಿನ ಬಳ್ಳಿ ತಿನ್ನು, ತಿಂತೀಯ, ವಿಷ ಅದು. ಮೇಲಿನ ಬಳ್ಳಿ ಮಾತ್ರ ನಂಗೆ ಬೇಕು ವಿಷವನ್ನು ಹರಣ ಮಾಡತಕ್ಕಂಥದ್ದು ಅಂತ ಹೇಳ್ತೀರಾ? ಆದ್ದರಿಂದ ಒಂದೇ ಬಳ್ಳಿಯನ್ನು ಎರಡು ರೀತಿಯಾಗಿರ್ತಕ್ಕಂಥದ್ದು ಆಶ್ರಯಿಸಿಕೊಂಡಿರುವಾಗ, ಒಂದು ವಿಷ ಒಂದು ಅಮೃತ ಹೀಗಿರ್ತಕ್ಕ ಕಾಲದಲ್ಲಿ ಒಂದೇ ದೇಹದಲ್ಲಿ ಶಿವ ಮತ್ತು ವಿಷ್ಣು ಬರಬಾರದೇನೋ? ನಿರ್ವಿಷಂ ವತ್ಸನಾಭಿಷ್ಟ ಯಥೈಕಾಂ ಆಶ್ರಿತೌ ಲತಾಂ ತಥಾ ಹರಿಹರೋ ಭಿನ್ನತರೋ ಅಪ್ಯೇಕಮೂರ್ತಿಕ. ಅವರಿಬ್ಬರು ಬೇರೆ ಬೇರೆ ಅಂತ ಅರ್ಥ. ಅದರ ಸ್ವಭಾವವೇ ಭಿನ್ನವಾಗಿರ್ತಕ್ಕಂಥದ್ದಾಗಿದೆ ಅಂತ. ಈ ಪ್ರಕಾರ ಒಬ್ಬನು ಸೃಷ್ಟಿಕರ್ತ, ಒಬ್ಬನು ಸಂಹಾರಕರ್ತ. ಅವನಲ್ಲಿದ್ದುಕೊಂಡು ಸಂಹಾರ ಮಾಡಿಸ್ತಕ್ಕಂಥವನು ನಾರಾಯಣನೇ. ಅದನ್ನೇ ಶಿವಾಯ ವಿಷ್ಣು ರೂಪಾಯ ಅಂತ ಹೇಳಿತ್ತು. ಶಿವನಲ್ಲಿರುವವನು ನಾರಾಯಣನೇ. ಶಿವನಿಗೆ ಶಿವ ಅಂತ ಹೆಸರು ಬಂದಿದ್ದು ನಾರಾಯಣನಿಂದಲೇ. ಅವನ ಹೆಸರನ್ನೇ ಅವನಿಟ್ಟುಕೊಂಡಿದ್ದು ಅಂತ ಅರ್ಥ. ಎಲ್ಲ ನಾಮಗಳು, ಎಲ್ಲ ವೇದಗಳು ಎಲ್ಲವೂ ಭಗವಂತನನ್ನೇ ಕೊಂಡಾಡ್ತಾ ಇದೆಯಪ್ಪ. ಅದರಿಂದ ಸರ್ವೋತ್ತಮನಾದ ವಸ್ತು ನಾರಾಯಣ. ಹಾಗಾದರೆ ಶಿವನಿಗೇನು ಅಸ್ತಿತ್ವವೇ ಇಲ್ವಾ ಅಂದರೆ, ಶಿವ ಎಂಥವ? ನಮಗಿಂತ ಎಲ್ಲದರಿಗಿಂತಲೂ ಕೂಡ ಕೋಟಿ 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 ಮೇಲಿರ್ತಕ್ಕಂತಹ ತಾರತಮ್ಯದಲ್ಲಿ ಉಚ್ಚದಲ್ಲಿರ್ತಕ್ಕಂತಹ ಸ್ಥಾನ ರುದ್ರದೇವರು. ವೈಷ್ಣವಾನ ಯಥಾಶಂಭೋ ಅಂತಂತಾರೆ. ಇಂಥ ಮಹಾನುಭಾವ ಆದರೆ ನಾರಾಯಣನಿಗೆ ಸಮನಾಗಲಾರ ಅಂತನ್ನುವುದನ್ನು ತಿಳಿಸಿಕೊಡತಕ್ಕಂಥವರಾಗಿ ಹರಿಹರರು ಒಂದೇ ಮೂರ್ತಿಯಲ್ಲಿ ಇಬ್ಬರಾಗಿದ್ದಾರೆ ಅಂತನ್ನುವುದನ್ನು ಯುಕ್ತಿಯುಕ್ತವಾಗಿ ತೋರಿಸಿದರು. ಅದನ್ನೇ ವಿಜಯರಾಯರು ಅನೇಕ ಯುಕ್ತಿಗಳಿಂದ ಅದನ್ನು ಇನ್ನಷ್ಟು ವಿಸ್ತಾರ ಮಾಡಿ ಹೇಳತಕ್ಕಂಥವರಾಗುತ್ತಾರೆ. ಹರಿಹರರಲ್ಲಿರತಕ್ಕಂತಹ ಭೇದವನ್ನು ವಿಹಂಗಗಮನ ದೇವ ವಿಶ್ವ ಸರ್ವದಾ ಕಾವ ಅಹಿಷಯ್ಯ ಕಾಮನಯ್ಯ ಭಕುತರ ಪ್ರಿಯ ಬಹುಕ್ರೂರ ರೂಪ ಭವದೂರ ಫಾಲಲೋಚನ ಚನ್ನ ಅಹಿಭೂಷಣಗೆ ಈತ ಸತತ ದಯಾಸಾಗರ. ಈತ ಹರಿಹರ ಎಂಬ ಪೆಸರು ಗುಹಶಯನಾದ ನಮ್ಮ ವಿಜಯ ವಿಠಲರೇಯ ಮಹಿಧರ ನಂದನ ವಾಸವಿಲಾಸ. ಅಸುರ ಗುಹನಂದು ಪಸರಿಸಿ ತಪವನು ಮಾಡೆ, ಅದೇ ಗುಹಾಸುರ ತಪಸ್ಸು ಮಾಡತಕ್ಕ ಕಾಲದಲ್ಲಿ ಬಿಸಿಜ ಭವನು ಮೆಚ್ಚಿ ನಸುನುಗುತ ಖಳಗೆ ಅಸುರಾರಿ ಹರನಿಂದ ಅಸುಬಳಿಯಾದಂತೆ ಕುಶಲವರವನಿಯೇ ವಸುಧೆಯೊಳಗೆ ಇತ್ತ ಮಸದು ಮತ್ಸರಿಸೆ. ಅದೇ ನಿನಗೆ ಪ್ರತ್ಯೇಕವಾಗಿ ಒಬ್ಬ ದೇವತೆಯಿಂದ ಸಾವು ಬರಬಾರದು ಅಂತನೋ ವರವನ್ನು ಸ್ವೀಕಾರ ಮಾಡಿಕೊಂಡು ಏನು ಎಲ್ಲ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಆ ಕಾಲದಲ್ಲಿ ಮೂರು ಯೋಜನ ಆ ಹರಿಹರರ ರೂಪ ಪ್ರಕಟವಾಯಿತಲ್ಲ, ಆ ಪ್ರಕಟವಾದ ರೂಪದ ಒಂದು ಸೈಜ್ ಎಷ್ಟಿತ್ತು ಅಂದ್ರೆ ವಿಜಯದಾಸರು ಕೊಡ್ತಾರೆ. ಅಂದರೆ ಎಷ್ಟು ಎತ್ತರ ಎಷ್ಟು ಉದ್ದದಲ್ಲಿ ಹರಿಹರರ ರೂಪ ಪ್ರಕಟವಾಯಿತು. ಇವತ್ತಿಗೂ ನೀವು ನೋಡಬಹುದು ಹರಿಹರ ದೇವಸ್ಥಾನದಲ್ಲಿ ಬಹಳ ಎತ್ತರ ಅದು, ಆ ಮೂರ್ತಿ ಹರಿಹರರ ಮೂರ್ತಿ ಬಹಳ ಚೆನ್ನಾಗಿದೆ. ಅದು ಪ್ರಕಟವಾದಾಗ ಹೇಗಿತ್ತು ಅಂದರೆ ಮೂರು ಯೋಜನ ಉದ್ದ, ಒಂದು ಯೋಜನ ಅಂದರೆ 8 miles, 3x8 ಅಷ್ಟು ಎತ್ತರ ಹರಿಹರರ ಮೂರ್ತಿ ಪ್ರಕಟವಾಯಿತು ಅಂತ ಅರ್ಥ.
ಕ್ರೂರನ ಕೂಡ ಕಾಳಗವನು ಮಾಡಿ ಸಾರಿ ಸಾರಿಗೆ ನಾನಾ ಶಸ್ತ್ರದಲ್ಲಿ ಕಾದು ಅಲ್ವಾ ಅವನನ್ನು ಸಂಹಾರ ಮಾಡಿದ. ವಾರಣಾಸಿಗೆ ಕ್ಷೇತ್ರಕ್ಕೆ ಅಧಿಕವೆಂದೆನಿಸಿತು, ಕಾಶಿ ಕ್ಷೇತ್ರಕ್ಕಿಂತಲೂ ಅಧಿಕವಾದ ಪುಣ್ಯವನ್ನ ತಂದುಕೊಡ್ತಕ್ಕಂಥದ್ದಪ್ಪ ಇದು. ಆದ್ದರಿಂದ ಇಲ್ಲಿ ಅನೇಕವಾಗಿರತಕ್ಕಂಥ ತೀರ್ಥಗಳಿದೆ ಅಂತಂತಾರೆ. ಮುಚುಕುಂದ ತೀರ್ಥ, ಆರೈದು ಕೇಳುವುದು ಪುಣ್ಯಶ್ರವಣ ಭೋರ, ಹರಿದ್ರ ಕುಮುದ್ವತಿ ವಾರಾಹಿಯೊಳಗೆ ಸಂಗಮವೆನ್ನಿರೋ, ಕೋರಿದವರಿಗೆ ಆನಂದವರವನಿತ್ತು ತಾರಕಾ ಮಾಳ್ಪರು ಭವಸಾಗರ ಕಾರುಣ್ಯ ನಿಧಿ ಹರಿಹರ ವಿಜಯ ವಿಠಲ ಅಂತ ಹೇಳ್ತಾ ಬ್ರಹ್ಮದೇವರು ಅಲ್ಲಿ ಬಂದು ಆ ಹರಿಹರ ರೂಪವನ್ನು ಸ್ತೋತ್ರ ಮಾಡ್ತಾ ಅವರಂದ್ರಂತೆ ವಿಶ್ವಕರ್ಮನನ್ನು ಕರೆಸಿದರಂತೆ. ವಿಶ್ವಕರ್ಮನಿಂದ ನಿರ್ಮಾಣಗೈಸಿದ ಶೂಲ ಅಭಯಹಸ್ತ ಬ್ರಹ್ಮದೇವರು ಆ ರೂಪಕ್ಕೆ ತಕ್ಕನಂತೆಯೇನೆ ವಿಶ್ವಕರ್ಮನನ್ನು ಕರೆಸಿ ಇವತ್ತಿಗೂ ನಾವೇನು ನೋಡ್ತಾ ಇದ್ದೇವೆ ದೇವಸ್ಥಾನದಲ್ಲಿ, ಅದು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿ. ಆದ್ದರಿಂದ ಮಿರುಗುವ ತೀರ್ಥಗಳು ಇಲ್ಲುಂಟು ಅಂತ ಹೇಳಿದರು. ಯಾವ ತೀರ್ಥಗಳು? ಆ ಯಾವ ತೀರ್ಥಗಳು ನಮ್ಮ ಕಣ್ಣಿಗೆ ಕಾಣಿಸ್ತದೋ ಇಲ್ಲ, ಇವತ್ತು ಹರಿಹರ ಕ್ಷೇತ್ರದಲ್ಲಿ ಬೇಕಾದಷ್ಟು ತೀರ್ಥಗಳಿದೆ ಅಂತಾರೆ. ಈ ದೇವರಾಯನದುರ್ಗದಲ್ಲೇ 96 ಕೋಟಿ ತೀರ್ಥ ಇದೆ ಅಂತಾರೆ. ನಮ್ಗೆ ಕಾಣಿಸೋದೆಷ್ಟು? 69 ಕೋಟಿ ತೀರ್ಥಾನಿ ಪುಣ್ಯಾನತ್ರ ನಗೋತ್ತಮೆ ಅಂತಾರೆ. ನಮಗೆ ಎಷ್ಟು ಕಾಣಿಸ್ತಾವಲ್ಲೆಲ್ಲ ತೀರ್ಥಗಳು, ಕೆಲವು ಆ ಕಾಲಕ್ಕೆ ತಕ್ಕಂತೆ ಅದೃಶ್ಯವಾಗಿ ಬಿಡ್ತಾವೆ, ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಅದ್ರ ಮೇಲೆ ಹೋಗ್ತಿರ್ತೀವಿ ನಮಗೆ ಗೊತ್ತಿರಲ್ಲ. ಕೆಲವೊಮ್ಮೆ ಪಾಚಿ ಕಟ್ಟಿಬಿಡಿರ್ತದೆ, ಯಥೇ ಅದು ಗಲೀಜು ನೀರು ಅಂತೀವಿ ನಾವೇ. ತೀರ್ಥ ಅದು ಬೇಕು ಅಂತಲೇ. ತಿರುಪತಿಯಲ್ಲಿ ಒಂದು ತೀರ್ಥ ಇ ಅಂತೆ, ಕಾಯರಸಾಯನ ತೀರ್ಥ ಅಂತ. ಅಲ್ಲಿ ಸ್ನಾನ ಮಾಡಿದ್ರೆ ಮುದುಕನಾದವನು ಯೌವನನಾಗ್ತಾನಂತೆ. ಇವತ್ತು ಯಾರು ಅದ್ರ ಸಿಕ್ಬಿಟ್ರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ. ಆದ್ದರಿಂದ ಅಂಥವೆಲ್ಲ ನಮ್ಮ ಕಣ್ಣಿಗೆ ಕಾಣೋದೂ ಇಲ್ಲ, ಅದು ಇದ್ರೂ ಕೂಡ ನಮಗೆ ಗೋಚರವಾಗುವುದೂ ಇಲ್ಲ. ಆದ್ದರಿಂದ ಅದು ಪಾಚೆ ಕಟ್ಟಿಬಿಟ್ಟಿರ್ತದೆ. ಏನೋ ಒಂದು ಸಾಮಾನ್ಯವಾದ ತೀರ್ಥವನ್ನು ನೋಡೇ ಮನುಷ್ಯ ಇವತ್ತು ಗಲೀಜು ನೀರು ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದಾನೆ. ಆದ್ದರಿಂದ ತೀರ್ಥವನ್ನು ಎಂದಿಗೂ ಕೂಡ ಅನ್ನಬಾರದು, ಏನನ್ನೂ ಅದಕ್ಕೆ ನಿಂದನೆ ಮಾಡಬಾರದು ಅಂತ ಅರ್ಥ. ನಿನಗೆ ಬೇಡವಾ, ನೀನು ಸುಮ್ಮನಿದ್ದು ಬಿಡು, ಪ್ರೋಕ್ಷಣೆ ಮಾಡಿಕೊಂಡು ಬಾ. ಆದರೆ ತೀರ್ಥವನ್ನು ಇವತ್ತಿಗೂ ಬೈಬಾರ, ಯಾಕೆಂದ್ರೆ ಅಲ್ಲಿ ದೇವತೆ ಇರ್ತಾನೆ. ನಾವು ನಮಗೆ ಏನು ಗಮನನೇ ಇರಲ್ಲ, ಸುಮ್ಮನೆ ಪ್ರವಚನ ಕೇಳ್ತಿರೋದೋ ಹೇಳ್ತಿರೋದೆ, ನಾವು ಕೂಡ ನಮ್ಮನ್ನು ಸೇರಿಸ್ಕೊಂಡು. ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಕನಕದಾಸರ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಬಾಳೆಹಣ್ಣು ತಿನ್ಕೊಂಬಾರೋ ಅಂತ ಕನಕದಾಸರನ್ನು ಕಳಿಸಿದರೆ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ, ಎಲ್ಲಿ ತಿನ್ನಲಿ ಅಂದ್ರೆ ಅವರು. ಅಷ್ಟು ರೀತಿಯಾದ ಸ್ಫುಟವಾದ ಜ್ಞಾನ ಬೇಡ. ಅಟ್ಲೀಸ್ಟ್ ತೀರ್ಥಕ್ಷೇತ್ರಗಳಿಗೆ ಹೋದಾಗಲಾದರೂ ಕೂಡ ಅಲ್ಲಿ ದೇವತೆ ಇರ್ತಾನೆ, ಅಭಿಮಾನಿ ದೇವತೆ ಇರ್ತಾನೆ, ನಾರಾಯಣನ ಸನ್ನಿಧಾನ ಇರ್ತದೆ, ಅದಕ್ಕೇನು ಅನ್ನಬಾರದು. ಒಂದು ದೇವತೆ, ಒಂದು ಮೂರ್ತಿ, ಒಂದು ಅಧಿಷ್ಠಾನದಲ್ಲಿ ನಿಂದನೆ ಮಾಡಬಾರದು ಅಂತನ್ನುವಷ್ಟು ಸಾಮಾನ್ಯವಾದ ಜ್ಞಾನವೂ ನಾವು ಕಳ್ಕೊಂಡ್ಬಿಡ್ತೇವೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಸಾಕ್ಷಾತ್ ವಿಶ್ವಕರ್ಮನನ್ನು ಕರೆಸಿ ಏನು ಮಾಡಿದ್ರು, ಅನೇಕ ತೀರ್ಥಗಳನ್ನು ನಿರ್ಮಾಣ ಮಾಡಿಸಿದರು. ಯಾವುದದು? ಸುಮ್ಮನೆ ಆ ತೀರ್ಥಗಳ ಹೆಸರನ್ನು ಕೇಳೋಣ. ಪರಮೇಷ್ಠಿ ತೀರ್ಥ, ಭಾರ್ಗವ ತೀರ್ಥ, ಛಾಯಾತೀರ್ಥ, ಪಿತೃತೀರ್ಥ, ವೈಶ್ವಾನರ ತೀರ್ಥ, ರುದ್ರಪಾಷಂಡ, ಶಿಲಿ, ಶಿಂಶುಮಾರ, ಅರಿಪಿಶಾಚಿ, ವಿಶ್ವಾಮಿತ್ರ, ಗಾಲವ, ಸಂಗಮ, ಇದು ಸರಸ್ವತಿ, ಭೈರವ, ಈ ಪರಿ ತೀರ್ಥಗಳು ಪರಿಪರಿ ಉಂಟು, ಪೆಸರು ಬಲ್ಲುವರಾರು ಅಂತಾರೆ ವಿಜಯದಾಸರು. ಬೇಕಾದಷ್ಟಿದೆ, ಹೆಸರೆಲ್ಲ ಹೇಳ್ಕೊತೊಳಕ್ಕಾಗಲ್ಲ ಅಂತಂತಾರೆ. ಇರೋ ಹೆಸರೇಳಿರೋದೇ ನಮಗೆ ಸಿಗ್ತಾ ಇಲ್ಲ ಇವತ್ತು. ಆದ್ದರಿಂದ ನರನೊಮ್ಮೆ ಬಂದು ಸ್ನಾನ ಮಾಡಿ ಮತ್ತೆ ಕುಳ್ಳಿರದೆ ವಟ ಅಶ್ವತ್ಥ ತರುವಿನ ನೆಲಲಲ್ಲಿ ಕರ್ಮ ಮುಗಿದು ಮಾಡಿದ ನಿತ್ಯ ನೈಮಿತ್ಯ ಹರಿಹರಗರ್ಪಿತವೆಂದು ನುಡಿದರೆ ದುರಿತಗಳು ಉದುಕಿ ಪುಣ್ಯ ಶರಧಿಗಳು ತೆರಹಿಲ್ಲದೆ ಲೋಲಾಡುವರು. ಧರೆಯೊಳಗೆ ಇದಕ್ಕೆಲ್ಲ ಎದುರುಗಾಣೆ ಹರಿಹರ ರೂಪ ವಿಜಯ ವಿಠಲ ಪರಬೊಮ್ಮ ಹರರೂಪ ತಾನೇ ಮತ್ತಾವನು ತಾಳಿದ ಅಂತ. ಈ ಪ್ರಕಾರ ಅಲ್ಲಿ ನಾವು ಮಾಡತಕ್ಕಂತಹ ಒಂದೊಂದು ಪುಣ್ಯವನ್ನು ಆ ಹರಿಹರರಲ್ಲಿ ಸಮರ್ಪಣೆ ಮಾಡಿದರೆ ವಿಶೇಷವಾದ ಪುಣ್ಯವನ್ನು ತಂದುಕೊಡತಕ್ಕಂಥವರಾಗುತ್ತಾರೆ. ಅಷ್ಟೇ ಅಲ್ಲ, ಗೋದಾವರಿ, ಗಂಗೆ, ಯಮುನೆ ಮೊದಲಾದ ಕ್ಷೇತ್ರಕ್ಕೆ ನಿಲ್ಲದೆ 100 ಸಾರಿ ಪೋದರೇನಯ್ಯ, 100 ಟೈಮ್ಸ್ ಕಾಶಿ ಯಾತ್ರೆ ಮಾಡಿದರೆ ಏನಪ್ಪ, ಇಲ್ಲಿ ತಾ ಧರ್ಮ ಧರಿಸಿ ಬಿಂಬೋದಕದಿಂದ ಮಹತ್ತಾದ ಫಲವೀವುದು. ಯಾವುದು? ಹರಿಹರರ ರೂಪವನ್ನು ದರ್ಶನ ಮಾಡೆ ಅಂತ ವಿಜಯದಾಸರು ಅಲ್ಲಿ ವರ್ಣನೆ ಮಾಡತಕ್ಕಂಥವರಾಗುತ್ತಾರೆ. ಅಷ್ಟೇ ಅಲ್ಲ, ಹರಿಹರರಿಬ್ಬರು ಒಂದೇ ರೂಪವ ಧರಿಸಿ ದುರುಳ ಗುಹಾಸುರನ ಕೊಂದರೆಂದು ಮರುಳು ಮಾನವರು ತಿಳಿಯದೆ ನುಡಿವರು. ಹರಿಹರರಿಬ್ಬರು ಒಂದಾಹರೇ ಅಂತಾರೆ. ಹರಿಹರ ಮತ್ತು ಇಬ್ಬರೂ ಕೂಡ ಒಂದಾಗುವುದಕ್ಕೆ ಸಾಧ್ಯನಪ್ಪ ಇಲ್ಲವೋ? ಹರಿಹರರಿರುವರು ಏಕವಾದರೆ ಅಂದು ಹರನು ಮೈಮರದು ನಿಂದ ನ್ಯಾತಕೆ. ಒಂದೊಂದೇ ಕ್ವಶನ್ ಕೇಳ್ತಾರೆ ವಿಜಯದಾಸರು. ಅವತ್ತು ರುದ್ರದೇವರು ಮೈಮರದು ನಿಂತು ಬಿಟ್ರಲ್ಲಪ್ಪ, ಇವತ್ತು ಮೋಹಿನಿ ರೂಪವನ್ನು ನೋಡಿದಾಗ ಇಬ್ಬರೂ ಒಂದೇ ಆಗಿದ್ರೆ ಯಾಕೆ ಮಾಡಬೇಕಾಗಿತ್ತಾಗೆ?
ರುದ್ರದೇವರು ಯಾಕೆ ಮೋಹಿನಿಯಿಂದ ಓಡಬೇಕಾಗಿತ್ತು? ಅಯ್ಯೋ ನಂದೇ ರೂಪ ಅದು, ನಾನೇ ಆಕದರಿಂದ ಓಡಬೇಕು ಅಂತ ಅನ್ಬೇಕಾಗಿತ್ತು. ಓಡೋದ್ನೋ ಇಲ್ಲೋ ಭಾಗವತದಲ್ಲಿ, ಭಾಗವತ ಬರೆದವರು ನಾನಾ ನೀವು ಮಧ್ವಾಚಾರ್ಯ ಬರೆದ್ರ ಭಾಗವತವನ್ನ, ವೇದವ್ಯಾಸ ದೇವರು ಬರೆದಿದ್ದೆ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಹರನು ಮೈಮರದು ನಿಂದನೆ ಆತಕ್ಕೆ ಧಾರಣೆಯೊಳಗೆ ಹಿರಣ್ಯ ಕಶ್ಯಪು ದೈತ್ಯ ಸುರರ ಓಡಿಸಿ ಪ್ರಬಲನಾಗಿರೆ. ಸಾಕ್ಷಾತ್ ಹಿರಣ್ಯ ಕಶ್ಯಪು ಹತ್ರ ಯುದ್ಧ ಮಾಡುವಾಗ ರುದ್ರದೇವರು ನಡೆಗೆ ಹೋಗಿಬಿಟ್ರು ಅಂತ ಅರ್ಥ. ನರಸಿಂಹದೇವರ ರೂಪವನ್ನು ನೋಡಿ ಯಾರಿಗೂ ಸಮಾಧಾನ ಮಾಡೋಕ್ಕಾಗಲೇ ಇಲ್ಲ. ಇಬ್ಬರೂ ಒಂದೇ ಆಗಿದ್ರೆ ಸಮಾಧಾನ ಮಾಡಬಹುದಿತ್ತಲ್ಲ, ಏ ನನ್ನ ರೂಪ ಸುಮ್ಮನೆ ಕೂತಾಳೆ ನೀನು ಅನ್ಬೇಕಾಗಿತ್ತು. ನರಸಿಂಹದೇವರ ನೇಡು ಏನು ನರಸಿಂಹದೇವರ ರೂಪ ಅದು, ಆದ್ದರಿಂದ ಸಾಧ್ಯವಿಲ್ಲ. ಈ ಪ್ರಕಾರ ಒಂದೊಂದಕ್ಕೂ ಹೇಳ್ತಾರೆ. ತುರಗವದನ ಮತ್ಸ್ಯಕೂರ್ಮ ಸೂಕರ ವೇಷ ಧರಿಸಿದಾತನು ಕಾಣೋ ಯುಗಯುಗದಿ. ಅವನು ಕುದುರೆಯಾಗಿ ಬಂದರು, ಮತ್ಸ್ಯನಾಗಿ ಬಂದರು, ಕೂರ್ಮನಾಗಿ ಬಂದರು, ಕಾಡಹಂದಿಯಾಗಿ ಬಂದರು, ಯಾವ ರೂಪವನ್ನು ಸ್ವೀಕಾರ ಮಾಡಿದರೂ ಅವನು ಗುಣಪರಿಪೂರ್ಣನಾದವನು. ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ವೇಷವನ್ನು ಧರಿಸಿದಾಕ್ಷಣ ಏನೋ ಒಂದು ಲೋಪದೋಷಗಳು ಬರುತ್ತೆ ಅಂತಿಲ್ಲಪ್ಪ. ಕರುಣಾ ಸಿಂಧು ನಮ್ಮ ವಿಜಯ ವಿಠಲರೇಯ ಹರಿಹರ ರೂಪ ಧರಿಸಿದ ಕಾಣಿರೋ ದೀಪದ. ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ರುದ್ರದೇವರು ಬಂದಿದ್ದಕ್ಕೆ ಅವನಿಗೆ ಸ್ವಲ್ಪ ಶಕ್ತಿ ಬಂತು ವಿಷ್ಣುವಿಗೆ. ಇಲ್ಲದೇ ಇದ್ರೆ ಅಸುರನ್ನ ಸಂಹಾರ ಮಾಡೋ ಒಬ್ಬನೇ ಬರಬಹುದಿತ್ತಲ್ಲ, ನಾರಾಯಣ ಒಬ್ಬನೇ ಬಂದು ಸಂಹಾರ ಮಾಡಬಹುದಿತ್ತು, ಅವನು ಹೆಲ್ಪ್ ತಗೊಂಡರಿ ಅಲ್ಲಿ ಅಂತಂದ್ರು ಕೆಲವರೆಲ್ಲ. ಇದು ಕೆಲವರು ವಾದ. ಇದು ಇನ್ನೊಂದು ಪಂಗಡ, ಶಿವನ್ ಹೆಲ್ಪ್ ಬೇಕಾಗಿತ್ತು ಅಲ್ಲಿ ಅಂತ. ಅದಕ್ಕೆ ವಿಜಯದಾಸರು ಅಂತಾರೆ, ದೀಪದ ಉಪಕಾರ ದಿನಪಗೆ ಏನಾಹುದೋ. ದೀಪದ ಉಪಕಾರ ಸೂರ್ಯನಿಗೆ ಏನಾಗುತ್ತದಪ್ಪ? ಭೂಪತಿಗೆ ಆಳಿನ ಅನುಸರಣ ವ್ಯಾತಕೋ. ಭೂಪತಿ ಅಂದ್ರೆ ರಾಜ, ಅವನಿಗೆ ಒಬ್ಬ ಆಳನ್ನು ಅನುಸರಿಸಿ ಹೋಗತಕ್ಕಂಥ ಗತಿ ಯಾತಕ್ಕಪ್ಪ? ಕೋಪವನ್ನು ತಾಳಿ ಭೃಗುಮುನಿ ಕೈಯಿಂದ ತಹ ಶಾಪವಾ ಕೈಗೊಂಡನಂದು. ಇದೇ ರುದ್ರದೇವರು ವಿಷ್ಣು ಭಕ್ತರಾಗಿರ್ತಕ್ಕಂಥ ಭೃಗು ಋಷಿಗಳು ಶಾಪ ಕೊಟ್ಟಾಗ ಅಂಗಾಂಗಗಳೆಲ್ಲವೂ ಬಿದ್ದು ಹೋಗಿ ಲಿಂಗ ಮಾತ್ರ ಉಳಿತಕ್ಕಂಥದ್ದಾಯಿತಲ್ಲ, ಯಾರ ಸಹಾಯವನ್ನು ಅಪೇಕ್ಷಿಸಿದರವತ್ತು? ಶಿವ ಅಷ್ಟೇ ಅಲ್ಲ, ಭಸ್ಮಾಸುರನ ಆಪತ್ತಿಗಾರದೆ ಮೊರೆಯಿಡಲು ಕೇಳಿ ಶ್ರೀಪತಿ ಮೊಗದಲ್ಲಿ ಕಾಯದಷ್ಟು ಕಾಣರೆ. ಯಾವಾಗ ಭಸ್ಮಾಸುರ ಅಟ್ಟಿಸಿಕೊಂಡು ಬಂದನೋ ಆಗ ನಮ್ಮ ಶಿವ ಯಾರನ್ನ ಪ್ರಾರ್ಥನೆ ಮಾಡಿದ? ವಿಷ್ಣುವಿನನ್ನೇ ಪ್ರಾರ್ಥನೆ ಮಾಡಿದ. ಗೋಪಾಲ ವಿಜಯ ವಿಠಲ ಹರಿಹರ ರೂಪವು ತಾನಾದ ಅನೇಕ ರೂಪನು. ಕಂತು ಜನಕ ಶಿವನ ಬೇಡಿಕೊಂಡದ್ದು ಪುರಾಣಾಂತರದಲ್ಲ ಪೇಳುತ್ತಿದೆ ನೋಡಿಕೋ. ಎಂತಾಹುದೀ ನುಡಿ ಸಿದ್ಧವಲ್ಲವೋ ಶ್ರೀಕಾಂತ ನಖಮೌಳಿ ಅಭೇದನ ದಂತಿ ಧನುಜ ವೈರಿ ಅರ್ಧಾಂಗವನೆ ತಾಳಿ ನಿಂತಿಪ್ಪ ಹರಿಯ ಕೂಡ ಅಂತ ಈ ಪ್ರಕಾರ ಅದನ್ನ ಹೇಳ್ತಾರೆ. ಚಿಂತಾಮಣಿಯ ಬಳಿ ನಾಡ ಹರಳನೆ ತಂದು, ಚಿಂತಾಮಣಿಯಿಂದ ಬಯಸಿದ್ದನ್ನು ಕೊಡತಕ್ಕಂತಹ ಮಣಿ ಅದು. ಚಿಂತಾಮಣಿ ಅಂದರೆ ಚಿಂತಿತವಾದದ್ದನ್ನು, ಮನಸ್ಸಿನಲ್ಲಿ ನಾವು ಏನು ಅಂದುಕೊಳ್ತೇವೋ ಠಕ್ ಅಂತ ಕೊಟ್ಬಿಡ್ತಾರೆ, ಅದು ಚಿಂತಾಮಣಿ ಅಂತ. ಅದು ಮಣಿ, ಅದು ದೇವಲೋಕದ ಮಣಿ. ಅದಕ್ಕೆ ವಿಜಯದಾಸರಂತಾರೆ, ಚಿಂತಾಮಣಿಯ ಬಳಿ ನಾಡ ಹರಳನೆ ತಂದು, ಯಾವುದೋ ಡೈಮಂಡ್ ಶಾಪಲ್ಲಿ ಸಿಗುವಂಥ ಒಂದು ಹರಳನ್ನು ತಂದು ಚಿಂತಾಮಣಿಯ ಪಕ್ಕದಲ್ಲಿ ಇಟ್ಟುಬಿಟ್ರೆ ಅದು ಇದು ಒಂದೇ ಆಗ್ತದೇನಪ್ಪ. ಆದ್ದರಿಂದ ಸರಿಯಾಗೋದೇ ಸಂತೋಷಪೂರ್ಣಗೆ ದೈತ್ಯನ ಕೊಲ್ಲುವುದಕ್ಕೆ ಚಿಂತೆ ಮಾಡಿದನೆಂಬ ವಾರ್ತೆಗೇನೋ ಭ್ರಾಂತರಿಗೆ ನಿತ್ಯ ಮೋಹವನೆ ತೋರಿ ಅಂತುಗಾಣದ ನನಕಕ್ಕೆ ಹಾಕುವ ದಂತಿವರದ ದೇವ ವಿಜಯ ವಿಠಲ ಜಗದಂತರ್ಯಾಮಿಗೆ ಅಸಾಧ್ಯವೊಂದಿಲ್ಲ ಅಂತ ಈ ಪ್ರಕಾರ ಹೇಳತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ರಾವಣನನ್ನ ಒಪ್ಪಿಟ್ಟುಕೊಂಡು ರುದ್ರದೇವರು ಬಂದು ರಾಮನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೊರಟಾಗ ರಾಮದೇವರು ಸ್ಥಾಣು ಅಂತ ಶಿವನನ್ನು ನಿಲ್ಲಿಸ್ತಕ್ಕಂತಹ ಕಥೆಯನ್ನು ಕೇಳಿದ್ದೇವೆ ನಾವೆಲ್ಲ, ರಾಮಾಯಣದಲ್ಲೇ ಕೇಳಿದ್ದೇವೆ. ಮತ್ತು ನಾಳೆಯಿಂದ ರಾಮಾಯಣ ಶುರು ಅಲ್ಲ, ಇದೆಲ್ಲ ಕೇಳತಕ್ಕಂಥ ಕಥೆಗಳೇ. ಹೀಗೆಲ್ಲ ಇರುವಾಗ ಶಿವ ತನ್ನದೇ ಆಗಿರತಕ್ಕಂತಹ ಸ್ಥಾನ, ಮನೋನಿಯಾಮಕನಾಗಿರತಕ್ಕಂಥ ಸ್ಥಾನದಲ್ಲಿ ಆತನಿದ್ದಾನೆ. ಆತನನ್ನು ನಾರಾಯಣನಿಗೆ ಹೋಲಿಸ್ತಕ್ಕಂಥದ್ದು ಸಲ್ಲದು. ನಾರಾಯಣ ಸರ್ವೋತ್ತಮನಾದ ವಸ್ತು, ಆತನ ಸ್ಥಾನದಲ್ಲಿ ಆತನಿದ್ದಾನೆ. ಆತನಿಗೆ ಶಿವನಿಗೆ ಹೋಲಿಸ್ತಕ್ಕಂಥದ್ದು ಸಲ್ಲದು. ಅವರಿಬ್ಬರೂ ಬೇರೆ ಬೇರೆಯಾಗಿ ಶಿವ ಈ ಅಸುರನ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಪ್ರಕಟಗೊಂಡು ಹರಿಹರರಿಬ್ಬರೂ ಕೂಡ ಆ ಅಸುರನನ್ನು ಸಂಹಾರ ಮಾಡತಕ್ಕಂಥವರಾಗಿದ್ದಾರೆ. ಇದೆಲ್ಲದಕ್ಕೂ ಮುಕುಟಪ್ರಾಯದಂತೆ ವಾದಿರಾಜರು ಹೇಳುವ ದೃಷ್ಟಾಂತ, ಒಂದೇ ಬಳ್ಳಿಯಲ್ಲಿ ಒಂದು ವಿಷಹರ ಒಂದು ವಿಷ. ಇವತ್ತಿಗೂ ಇದೆ ಇದು ಆಯುರ್ವೇದದಲ್ಲಿ, ಗೂಗಲಲ್ಲಿ ಹೋಗಿ ನೋಡಿ, ವತ್ಸನಾಭಿ ಬಳ್ಳಿ ಅಂತ ಕೊಟ್ಟರೆ ಇವತ್ತಿಗೂ ಸಿಗುತ್ತಿದ್ದು ಬಳ್ಳಿ. ಅಂದರೆ ವಾದಿರಾಜರು ಇವತ್ತಿಗೂ ಸಿಗತಕ್ಕಂಥ ಎಕ್ಸಾಂಪಲ್ನೇ ಕೊಟ್ಟಿದ್ದಾರೆ. ಏನ್ರಿ ನಿಮ್ಮ ವಾದಿರಾಜರು ಮಧ್ವಾಚಾರ ಕೊಟ್ಟಿದ್ದಲ್ಲ ಇವತ್ತೆಲ್ಲ ಸಿಗದೇ ಇಲ್ಲ ಅಂತಂದು ಅನ್ನೋ ಹಾಗಿಲ್ಲ. ಇವತ್ತಿಗೂ ಸಿಗತಕ್ಕಂತಹ ಬಳ್ಳಿ, ಮೇಲಿನಿಂದು ವಿಷಹರ ಕೆಳಗಿದ್ದು ವಿಷ, ಒಂದೇ ಬಳ್ಳಿ ಬೇರೆ ಏನಲ್ಲ. ಹಾಗೆ ಒಂದೇ ಮೂರ್ತಿ
ಒಬ್ಬನು ವಿಷಕಂಠ, ಒಬ್ಬನು ಅಮೃತವನ್ನು ದಯಪಾಲಿಸ್ತಕ್ಕಂತಹ ನಾರಾಯಣ. ಅದರಿಂದ ಈ ಪ್ರಕಾರ ಇರತಕ್ಕಂಥದ್ದಾಗಿದೆ ಎನ್ನುವುದನ್ನು ರಾಜರು ತೋರಿಸ್ತಕ್ಕಂತಹವರಾಗಿದ್ದಾರೆ. ಆದಮೇಲೆ ಮದುರಾಜ ಪ್ರಭುಗಳು ಬಂದಿದ್ದು ಎಲ್ಲಿಗೆ? ಬಿದರಹಳ್ಳಿ. ಬಿದರಹಳ್ಳಿ ಅಂದಾಕ್ಷಣ ನಮಗೆ ಶ್ರೇಷ್ಠ ಟಿಪ್ಪಣಿಕಾರರಾಗಿರತಕ್ಕಂಥ ಶ್ರೀನಿವಾಸ ತೀರ್ಥರ ಸ್ಮರಣೆ ಬರ್ತದೆ. ಅಲ್ಲಿ ಕೆಲವು ದಿನಗಳು ವಾಸವಿರತಕ್ಕಂಥವರಾಗಿದ್ದರಲ್ಲಿ, ಅಲ್ಲಿ ಅಶ್ವತ್ಥ ನಾರಾಯಣನ ದೇವಸ್ಥಾನ ಇದೆ, ಅಶ್ವತ್ಥ ವೃಕ್ಷ. ನಮಗೊಂದು ಅನಿಸ್ಬೇಕು, ಏನು ಅನಿಸ್ಬೇಕು? ಅಶ್ವತ್ಥ ವೃಕ್ಷಗಳು ಬೇಕಾದಷ್ಟು ಕಡೆ ಇರ್ತವೆ. ಇವತ್ತು ಬೆಂಗಳೂರಲ್ಲೇ ಬೇಕಾದ ದೊಡ್ಡ ಅಲ್ಲ ಅದು, ಅಶ್ವತ್ಥ ವೃಕ್ಷಗಳು ಬೇಕಾದಷ್ಟು ಸಿಗ್ತದೆ ನಮಗೆ ಅರಳಿಕಟ್ಟಿ. ಬೇಕಾದಷ್ಟು ಅಶ್ವತ್ಥ ವೃಕ್ಷಗಳು ಇವತ್ತಿದೆ. ಆದರೆ ಈ ಅಶ್ವತ್ಥ ವೃಕ್ಷವನ್ನೇ ರಾಜರು ವರ್ಣನೆ ವಿಶೇಷವಾಗಿ, ಬರೇ ಒಂದು ಸುಮ್ಮನೆ ವರ್ಣನೆ ಮಾಡಿಲ್ಲ, ಅವರು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿಗೆ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅರ್ಥ ಇದೆ. ಮೂರು ನಾಲ್ಕು ಶ್ಲೋಕಗಳಲ್ಲಿ ಆ ಅಶ್ವತ್ಥ ವೃಕ್ಷವನ್ನು ವರ್ಣನೆ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನೂ ನೋಡಲೇಬೇಕಾದ ಸ್ಥಳ ಅದು, ಬಿದರಹಳ್ಳಿ ಅಶ್ವತ್ಥ ವೃಕ್ಷ. ಯಾಕೆ ಅಂದರೆ ರಾಜರೇ ಹೇಳ್ತಾರೆ ಅದನ್ನು, ನಾನೇ ಅವ್ರ ಬಾಯಲ್ಲೇ ಕೇಳೋಣ. ವಾದಿರಾಜರು ಹೇಳ್ತಾರೆ, ಏನು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ವಾದಿರಾಜ. ಮಾಯಾ ಹಿ ಪುಷ್ಕರ ಮಹೀಮಥವಾ ಪ್ರಯಾಗಂ ಕಾಶೀಂ ಗಯಾಂ ಬದರಿಕಾಶ್ರಮಪ್ಯಸಾಧ್ಯಂ ಸೇತುಂ ಚ ರಾಘವ ಕೃತಂ ವರತುಂಗಭದ್ರಾ ತೀರಸ್ಥ ವಿಪ್ಪಲ ಗ್ರಹಂ ಹರಿಮೇಹಿ ಸಿದ್ಧೈ. ಇಲ್ಲೇ ಜನತೆಯೇ ಅಂತಾರೆ ವಾದಿರಾಜ, ನಮ್ಮನ್ನೆಲ್ಲ ಕುರಿತು ಸಂಬೋಧನೆ ಮಾಡ್ತಾರೆ. ಇಲ್ಲೇ ಭಕ್ತ ಜನರುಗಳ, ಮಾಯಾ ಹಿ ಪುಷ್ಕರ ಮಹೀಂ ಅಥವಾ ಪ್ರಯಾಗಂ. ಸ್ವಾಮಿ ನಾನು ಪುಷ್ಕರ ಯಾತ್ರೆಗೆ ಹೋಗ್ತೇನೆ. ಬೇಡಪ್ಪ, ನಿನಗೆ ಆ ಕೈಲಾಗಲ್ಲವೇ, ಬಿಟ್ಟುಬಿಡು. ಗಯಾಕ್ ಹೋಗ್ತೇನೆ. ಬೇಡ ಬಿಡು, ಪರವಾಗಿಲ್ಲ. ಮಾಯಾ ಹಿ ಪುಷ್ಕರ ಮಹೀಂ ಅಥವಾ ಪ್ರಯಾಗಂ, ಪ್ರಯಾಗಕ್ಕೆ ಹೋಗ್ತೇನೆ. ಬೇಡ. ಕಾಶೀಂ ಗಯಾಂ, ಕಾಶಿಗೆ ಹೋಗ್ತೇನೆ, ಗಯಾಕ್ ಹೋಗ್ತೇನೆ. ಮಾಯಾ ಹಿ ಬೇಡ. ಯಾಕೆ ಸ್ವಾಮಿ ಹೀಗಂತಿದ್ದೀರಿ? ಬದರಿಕಾಶ್ರಮಪ್ಯಸಾಧ್ಯಂ, ಇನ್ನು ಅಸಾಧ್ಯವಾಗಿರ್ತಕ್ಕಂತಹ ಬದರಿ ಯಾತ್ರೆಗೆ ನಾನು ಹೋಗಿ ಬರ್ತೇನೆ. ಬೇಡ, ಶಕ್ತಿ ಇಲ್ವೇ, ತೊಂದರೆ ಇದೆಗೆ, ಅಥವಾ ಏನೋ ಕಷ್ಟಪಟ್ಟು ಹೋಗಬೇಕು ಅಂತಿದೆಯೋ, ಇಷ್ಟೆಲ್ಲ ಬೇಡಪ್ಪ, ಅಲ್ಲಿಗೆಲ್ಲ ಹೋಗೋದು ಬೇಡ. ಸ್ವಾಮಿ ಹೀಗಂದ್ರೆ ಹೇಗೆ, ಮತ್ತೆ ಎಲ್ಲಿಗೆ ಹೋಗಬೇಕು ನಾವು? ಸೇತುಂಚ ರಾಘವ ಕೃತಂ, ಹೋಗ್ಲಿ, ರಾಮೇಶ್ವರಕ್ಕೆ ಹೋಗ್ಬೋದಾ? ಬೇಡಪ್ಪ. ಮತ್ತೇನು? ವರ ತುಂಗಭದ್ರಾ, ತುಂಗಭದ್ರಾ ನದಿ ತೀರಕ್ಕೆ ಬಾ. ಎಲ್ಲಿ ಬರಬೇಕು? ತೀರಸ್ಥ ಪಿಪ್ಪಲ ಗ್ರಹಂ ಹರಿಮೇಹಿ ಸಿದ್ಧೈ. ಅಲ್ಲೆಲ್ಲ ಹೋಗುವುದಕ್ಕಿಂತಲೂ ಅಲ್ಲಿ ಏನು ಪುಣ್ಯ ಬರ್ತದೋ ಅಷ್ಟೂ ಪುಣ್ಯ ಬಿದರಹಳ್ಳಿಯಲ್ಲಿ ಅಶ್ವತ್ಥ ವೃಕ್ಷದ ಸನ್ನಿಧಾನದಲ್ಲಿ ಬರ್ತದೆ ಅಂತ. ಹೀಗಿರುವಾಗ ಅದನ್ನು ನೋಡಲೇಬೇಕಾದ ಸ್ಥಳ ಅಂತ ಅರ್ಥ. ಏನಂಥ ವೈಶಿಷ್ಟ್ಯತೆ ಇದೆ ಅಲ್ಲಿ ಅಶ್ವತ್ಥ ವೃಕ್ಷವನ್ನು? ಇಡೀ ಅಶ್ವತ್ಥ ವೃಕ್ಷ, ಅದರ ಬೇರು, ಅದರ ರೆಂಬೆ ಕೊಂಬೆಗಳು, ಅದರ ಎಲೆಗಳು, ಅವುಗಳನ್ನೆಲ್ಲವನ್ನೂ ಕೂಡ ಭಗವತ್ ಸ್ವರೂಪವನ್ನು ಅದರಲ್ಲಿ ಇಟ್ಟು ವಾದಿರಾಜರು ವರ್ಣನೆ ಮಾಡುತ್ತಾರೆ. ಪಾದಸ್ಥಾನಲ್ಪಾದ ತನು ನಿಹಿತ ತನು ಕೋಮಲಾಗ್ರಸ್ಥಿತ ಸ್ಕಂಧ ಸ್ಕಂಧೋಗ್ರ್ಯ ಶಾಖಾ ಸ್ಥಿರಕರ ನಿಕರ ಶ್ರೀಧರಾಶ್ಲಿಷ್ಟ ಪಾರ್ಶ್ವ ವ್ಯಾಪ್ಯಾಶ್ವತ್ಥಂ ಮುಕುಂದಸ್ತ್ರದಶ ಪರಿವೃತ ಸ್ತುಂಗಭದ್ರಾತಿಭದ್ರೇ ವೇಣುಗ್ರಾಮೇ ಸದಾಸ್ತೆ ಸಕಲ ಜನಮನೋಭೀಷ್ಟದಾಯಿ ದಯಾಲು. ವೇಣುಗ್ರಾಮೇ, ವೇಣು ಅಂದ್ರೇನು? ಬಿದರು. ವೇಣುಗ್ರಾಮ ಬಿದರಹಳ್ಳಿ. ವೇಣುಗ್ರಾಮೇ ಸದಾಸ್ತೆ, ಯಾವಾಗಲೂ ಇರತಕ್ಕಂತಹ ಆ ಅಶ್ವತ್ಥ ವೃಕ್ಷ. ಸಕಲ ಜನಮನೋಭೀಷ್ಟ ದಾಯಿ ದಯಾಲು, ಸಕಲ ಜನರ ಮನಸ್ಸಿನಲ್ಲಿರುವ ಅಭೀಷ್ಟಗಳನ್ನು ಕೊಡುತ್ತೇನೆ ಅಂತ ನಾರಾಯಣನೇ ನಿಂತಿದ್ದಾನೆ ಅಶ್ವತ್ಥ ವೃಕ್ಷದ ರೂಪದಲ್ಲಿ. ಹೇಗಿದ್ದಾನವನು? ಪಾದಸ್ಥಾನಲ್ಪ ಪಾದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಹೇಗಿದ್ದಾನೆ ನಾರಾಯಣ? ಅನಂತವಾದ ಶಿರಸ್ಸುಳ್ಳವನು, ಅನಂತವಾದ ಬಾಹುಗಳುಳ್ಳವನು. ಅದಕ್ಕೆ ಹೇಳಿದರು ಭಗವದ್ಗೀತೆಯಲ್ಲಿ, ನಾರಾಯಣನೇ ಹೇಳ್ತಾನಲ್ಲ,
ಅನೇಕ ಬಾಹೂದರ ವಕ್ತ್ರ ನೇತ್ರ. ಹೇಗಿದ್ದಾನೆ ನಾರಾಯಣ? ಅನೇಕವಾದ ಬಾಹುಗಳು, ಅನೇಕವಾದ ಉದರಗಳು, ಅನೇಕವಾದ ನೇತ್ರಗಳು ನಾರಾಯಣ ಇದ್ದಾನಪ್ಪ. ಹಾಗೆ ಆ ಭಗವಂತ ಇರುವಂತೆ ಅಶ್ವತ್ಥ ವೃಕ್ಷದ ಬೇರುಗಳಲ್ಲಿ ಭಗವಂತನ ಅನಂತ ಪಾದಗಳ ಸನ್ನಿಧಾನ ಇದೆ. ಬಿದರಹಳ್ಳಿಯಲ್ಲಿ ಅನಂತ ಪಾದಗಳ ಸನ್ನಿಧಾನ ಇದೆ ಅಂತನಬೇಕಾದ್ರೆ ಏನದರ ಸ್ವಾರಸ್ಯ ಅಲ್ಲ. ಅಷ್ಟೇ ಅಲ್ಲ, ಭಗವಂತನ ಉದರ, ಅನೇಕ ಅನಂತ ಉದರಗಳಿದೆಯಲ್ಲ, ಅದು ಅಶ್ವತ್ಥ ವೃಕ್ಷದ ಉದರದಲ್ಲಿದೆ ಬಿದರಹಳ್ಳಿಯಲ್ಲಿ. ಮರದ ತುದಿಯಲ್ಲಿ ಭಗವಂತನ ಅನಂತಾನಂತ ಮುಖಗಳಿವೆ. ಇನ್ನ ಸ್ಕಂದ ಪ್ರದೇಶದಲ್ಲಿ ಭಗವಂತನ ಸ್ಕಂದ ಪ್ರದೇಶವಿದೆ. ವಿಶ್ವತೋಹಸ್ತನಾಗಿರ್ತಕ್ಕಂತಹ ಭಗವಂತನ ಕೈಗಳು ಆ ಎಲೆಗಳಲ್ಲಿ ಇರತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಆ ಅಶ್ವತ್ಥ ವೃಕ್ಷ ಅಂತ ಒಂದಿದ್ರೆ ಜೊತೆಗೆ ಇನ್ನೊಂದು ಇರಬೇಕು ವೃಕ್ಷ ಅಲ್ಲಿ, ಬೇವಿನ ಮರವೋ ಒಂದಿರಬೇಕು. ಏನದು? ಲಕ್ಷ್ಮೀ ಸನ್ನಿಧಾನ ಅಂತ ಅರ್ಥ. ಅದರಿಂದ ಲಕ್ಷ್ಮಿಯಿಂದ ಕೂಡಿಕೊಂಡು, ದುರ್ಗೆಯಿಂದ ಕೂಡಿಕೊಂಡು ನಾರಾಯಣ ಅಲ್ಲಿರ್ತಕ್ಕಂಥವನಾಗಿದ್ದಾನೆ. ಅದರನ್ನು ಹೇಳಿದರು, ವ್ಯಾಪ್ಯಾಶ್ವತ್ಥಂ ಶ್ರೀಧರ ಆಶ್ಲಿಷ್ಟ ಪಾರ್ಶ್ವಃ. ಶ್ರೀಧರ, ಶ್ರೀ ಅಂದರೆ ಲಕ್ಷ್ಮಿ, ಧರ ಅಂದರೆ ಭೂತಾಯಿ, ಆಶ್ಲಿಷ್ಟ ಪಾರ್ಶ್ವಃ. ವ್ಯಾಪ್ಯಾಶ್ವತ್ಥಂ ಮುಕುಂದ ಸ್ತ್ರಶ ಪರಿವೃತ ತುಂಗಭದ್ರ. ಬರೀ ಅಷ್ಟೇ ಅಲ್ಲ, ಅನೇಕ ಸಂಖ್ಯಾತವಾಗಿರತಕ್ಕಂತಹ ದೇವತೆಗಳಿಂದ ಸೇವ್ಯಮಾನನಾಗಿ ವೇಣುಗ್ರಾಮೇ ಸದಾಸ್ತೆ ಬಿದರಹಳ್ಳಿಯಲ್ಲಿ ಇರತಕ್ಕಂಥವನಾಗಿದ್ದಾನೆ. ಆ ಅಶ್ವತ್ಥ ವೃಕ್ಷ ಹೇಗೆ ಚಿಂತನೆ ಮಾಡಬೇಕು? ಅಶ್ವತ್ಥ ವೃಕ್ಷದಲ್ಲಿ ಯಾವ ಯಾವ ದೇವತೆಗಳನ್ನು ಚಿಂತನೆ ಮಾಡಬೇಕು? ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗ ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ ಪದ್ಮಾಸನಾವಸತ ಮೂಲ ಸೃದಾಸ್ಯ ತಂತೂ ಸದ್ವಂದ ವಿಪ್ಪಲತರೋ ವಿದರಾಖಿಲೇಷ್ಟ. ಅಶ್ವತ್ಥ ವೃಕ್ಷವನ್ನು ನೋಡುತ್ತಿದ್ದಂತೆಯೇನೆ ಮೇಲೆ ನೋಡಬೇಕು. ಮೊದಲು ಯಾರಿದ್ದಾರೆ ಮೇಲೆ? ಅಲ್ಲ, ಮೊದಲು ಮಧ್ಯದಲ್ಲಿ ನೋಡಬೇಕು. ಮಧ್ಯದಲ್ಲಿ ಯಾರಿದ್ದಾರೆ? ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗ. ಭಕ್ತವರ್ಗವನ್ನ ರಕ್ಷಣೆ ಮಾಡತಕ್ಕಂತಹ ಕೃಷ್ಣ ಅಶ್ವತ್ಥ ವೃಕ್ಷದ ಮಧ್ಯದಲ್ಲಿ ಇದ್ದಾನೆ. ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ. ಸೇವಕರ ರುಜು ಅಂದ್ರೆ ರೋಗಗಳು, ಆ ರೋಗಗಳನ್ನು ಮರ್ದನ ಮಾಡತಕ್ಕಂತಹ ರುದ್ರದೇವ ಅಗ್ರದಲ್ಲಿ ಇದ್ದಾನೆ. ಮೇಲೆ ರುದ್ರ, ಮಧ್ಯದಲ್ಲಿ ವಿಷ್ಣು, ಕೆಳಗೆ ಪದ್ಮಾಸನಾವಸದ ಮೂಲ ಸೃಜಾಸ್ಯ ತಂತುಂ. ನಮಗೆ ಸಂತಾನವನ್ನು ಕೊಡಬೇಕು, ಸಂತಾನವನ್ನು ಬಯಸಬೇಕು ಅಂತನ್ನುವ ಅಪೇಕ್ಷೆ ಇದ್ದವರು, ಆಶಯ ಇದ್ದವರು, ಕೆಳಗಿರುವ ಬ್ರಹ್ಮನನ್ನು ಬೇಡಿರಿ, ಪ್ರಜಾಪತಿಯನ್ನು ಬೇಡಿರಿ. ಸೃಜಾಸ್ಯ ತಂತುಂ, ಸ್ವಾಮಿ ಸಂತಾನವನ್ನು ಕರುಣಿಸೋ. ಇಲ್ಲೇ ರುದ್ರ ರೋಗವನ್ನು ಪರಿಹರಿಸೋ. ಇಲ್ಲೇ ಕೃಷ್ಣ ಭಕ್ತವರ್ಗವನ್ನು ಪರಿಪಾಲಿಸೋ. ಮಧ್ಯಸ್ಥ ಕೃಷ್ಣ ಪರಿಪಾಲಯ ಭಕ್ತವರ್ಗೋ ರುದ್ರಾಶ್ರಿತಾಗ್ರ ರುಜುಮರ್ದಯ ಸೇವಕಸ್ಯ ಪದ್ಮಾಸನಾವಸತ ಮೂಲ ಸೃಜಾಸ್ಯ ತಂತುಂ ಸದ್ವಂದ ಪಿಪ್ಪಲತರೋ. ಸದ್ವಂದ್ಯ, ಸಜ್ಜನರಿಂದ ವಂದನಾಗಿರತಕ್ಕಂತಹ ಪಿಪ್ಪಲತರೋ ಅಶ್ವತ್ಥ ವೃಕ್ಷವೇ, ವಿತರಾಖಿಲೇಷ್ಟಂ ಅಖಿಲೇಷ್ಟವನ್ನು ಕೊಡತಕ್ಕಂಥವನಾಗುವಂತ ಯಾವುದೇ ಅಶ್ವತ್ಥ ವೃಕ್ಷ ಕಂಡಾಗ ನಾವು ನಮಸ್ಕಾರ ಮಾಡುವಾಗ ಈ ಶ್ಲೋಕವನ್ನು ಹೇಳಬೇಕು. ಅದಕ್ಕೆ ವಾದಿರಾಜರು ಆಖ್ಯಾನದಲ್ಲಿ ಹೇಳುತ್ತಾರೆ, ಅಲ್ಲಿ ಸೋದೆಯಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆಯಲ್ಲ, ಅಶ್ವತ್ಥ ದೇವ ಸಕಲೇಷ್ಟದ ದೇವ ದೇವ ಭೂದೇವ ವಂದ ಪ್ರದದಾಸ್ಯ ಭೀಷ್ಟಂ ವೇದೈಕ ವೇದ್ಯ ಸುಜನಾಬ್ಧಿ ಸುಪೂರ್ಣ ಚಂದ್ರ ಭಕ್ತಾಭಯಪ್ರದ ಸುಪುತ್ರಂ ಅಪುತ್ರಿಣಾಂ ಚ. ಮಕ್ಕಳಿಲ್ಲದರೂ ಅವರಿಗೆ ಮಕ್ಕಳನ್ನು ಕೊಡತಕ್ಕಂತಹ ಎಲೈ ಅಶ್ವತ್ಥ ದೇವ ಸಕಲೇಷ್ಟದ ದೇವ, ಸಕಲೇಷ್ಟವನ್ನು ಕೊಡತಕ್ಕಂಥವನು ಸ್ತೋತ್ರ ಮಾಡಿದ್ರು. ಜೊತೆಗೆ ಇನ್ನಾ ಒಂದು ಶ್ಲೋಕದಿಂದ ವರ್ಣನೆ ಮಾಡುತ್ತಾರೆ ಅಶ್ವತ್ಥ ವೃಕ್ಷವನ್ನು. ಏನು ರಾಜರಿಗೆ ಅಷ್ಟು ಆ ಅಶ್ವತ್ಥ ವೃಕ್ಷದಲ್ಲಿ ನಾರಾಯಣನ ರೂಪ ಕಂಗೊಳಿಸ್ತಕ್ಕಂಥದ್ದಾಗಿದೆ. ಅವರಂದರು, ಹೆಚ್ಚೇನು ಹೇಳಲಿ ಅಂದರು ವಾಜರಾಜರು. ತುಂಗಾತರಂಗ ಪರಿನರ್ತನ ಪೂತ ಪಾತ, ಬ್ಯೂಟಿಫುಲ್ ಹೇಳ್ತಾರೆ. ತುಂಗಾತರಂಗ, ತುಂಗಭದ್ರಾ ನದಿ ತೀರದಲ್ಲಿ ಇದ್ದಾನೆ ನಾರಾಯಣ. ತರಂಗ ಅಂದ್ರೆ ಅಲೆಗಳು. ತುಂಗಾತರಂಗ ಪರಿವರ್ತನ ಪೂತ ವಾತ, ವಾತ ಅಂದ್ರೆ ಗಾಳಿ. ಸಂಗೇನ ತೇಂಘ್ರಿಪ ದಲಾನಿ ಚಲಂತಿ ಭಾಂತಿ ಜನ್ಮಾಂತರೋತ್ಥ ದೃಢ ಮೂಲ ದುರಂತ ದುಷ್ಕೃತ್ಯುನ್ಮೂಲ ಅದ್ಯತಕರಾಂಗುಲಿ ಕಾಂತಿಮಂತಿ.
ಆ ತುಂಗಭದ್ರಾ ನದಿಯ ಅಲೆಗಳಿಂದ ಆ ಗಾಳಿ ಬೀಸಿಕೊಂಡು ಬರ್ತದಲ್ಲ, ಬಂದಾಗ ಆ ವಾಯುವಿನ ಸಂಪರ್ಕದಿಂದ ಅಶ್ವತ್ಥ ವೃಕ್ಷದ ಎಲೆಗಳು ಅಲ್ಲಾಡ್ತವಂತೆ. ಅದು ಹೇಗೆ ಕಾಣಿಸ್ತಿತ್ತು ಅಂತಂದರೆ ಅಶ್ವತ್ಥ ವೃಕ್ಷದ ಕೈಗಳಂತೆ ಇತ್ತಂಥದ್ದು ಆ ಎಲೆಗಳು. ಅದು ಅಶ್ವತ್ಥ ವೃಕ್ಷ ಹೇಳ್ತಾ ಇತ್ತಂತೆ ಭಕ್ತರಿಗೆ, ಅಲ್ಲಿರುವ ಭಕ್ತರಿಗೆ ಹೇಳ್ತದಂತೆ, ತುಂಗೆಯ ಪಾವನವಾದ ಗಾಳಿ ನನ್ನ ಮೇಲೆ ಬೀಸಿದಾಗ, ಅಂದರೆ ತುಂಗೆಯ ಪಾವನವಾದ ಗಾಳಿ ಅಶ್ವತ್ಥ ವೃಕ್ಷದ ಮೇಲೆ ಬೀಸಿದಾಗ ಅದರ ಎಲೆಗಳು ಹಿಂಗೆ ಅಲ್ಲಾಡ್ತಾ ಅಂತ. ಆ ಅಲ್ಲಾಡೋದು ಏನು ತೋರಿಸ್ತಾ ಇದೆ ಅಂತಂದರೆ, ನೀನು ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಪಾಪದ ಸಮೂಹ ಇದೆಯಲ್ಲ, ಅದನ್ನು ಕಿತ್ತಿ ಬಿಸಾಕ್ತೀನಿ. ಜನ್ಮಾಂತರೋತ್ತ ದೃಢ ಮೂಲ ದುರಂತ ದುಷ್ಕೃತ್ಯುನ್ಮೂಲನೋದ್ಯತ, ಹಿಂಗೆ ತಾನೇ ಅದನ್ನು ಕಿತ್ತೋದು. ಕೈಯಿಂದ ಏನಾರು ಕಿತ್ತಬೇಕು ಅಂದರೆ ಹೀಗೆ ಉನ್ಮೂಲೋದ್ಯತ ಕರಾಂಗುಲಿ ಕಾಂತಿಮಂತೀ, ಕೈ ಬೆರಳುಗಳಂತೆ ಶೋಭಾಯಮಾನವಾಗಿದೆ ಅಂತ ರಾಜರು ಅದನ್ನು ಸ್ತೋತ್ರ ಮಾಡತಕ್ಕಂಥವರಾದರು. ಅಲ್ಲಿಗೇನೆ ಆ ಯಾವುದು ಅಶ್ವತ್ಥ ವೃಕ್ಷದ ಹತ್ತಿರನೇ ರುದ್ರದೇವರ ಸನ್ನಿಧಾನ ಇದೆ. ಇವತ್ತು ರುದ್ರದೇವರ ಬಗ್ಗೆ, ಶಿವನ ಬಗ್ಗೆ ಅನೇಕ ಸ್ತೋತ್ರಗಳನ್ನು ನಮಗೋಸ್ಕರ ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ಅದು ಎಲ್ಲೂರಿನ ವಿಶ್ವನಾಥನಾಗಿರಬಹುದು, ಹಂಪೆಯ ವಿರೂಪಾಕ್ಷನಾಗಿರಬಹುದು, ಶ್ರೀಶೈಲದ ಮಲ್ಲಿಕಾರ್ಜುನನಾಗಿರಬಹುದು, ಯಾವುದಿದು ಸೋಮೇಶ್ವರನಾಗಿರಬಹುದು, ಅರುಣಾಚಲದ ತಿರುವಣ್ಣಾಮಲೈ ಅಗ್ನಿತತ್ವಲಿಂಗ ಅಲ್ಲಿ ರುದ್ರದೇವರಾಗಿರಬಹುದು, ಕಾಶಿ ವಿಶ್ವನಾಥನಾಗಿರಬಹುದು, ಎಷ್ಟು ಕ್ಷೇತ್ರಗಳಿದೆಯೋ ಅಲ್ಲೆಲ್ಲವೂ ಇರತಕ್ಕಂತಹ ಶಿವನ ಅದ್ಭುತ, ಆ ಗೋಕರ್ಣದಲ್ಲಿರತಕ್ಕಂತಹ ರುದ್ರದೇವರು, ಎಲ್ಲದರ ಬಗ್ಗೆಯೂ ಕೂಡ ವಿಷದವಾದ ಚಿಂತನೆಯನ್ನು ನಮಗೋಸ್ಕರ ರಾಜರು ಮಾಡಿಕೊಡ್ತಕ್ಕವರಾಗಿದ್ದಾರೆ. ಅಂತಹ ಬಿದರಹಳ್ಳಿ ಸೋಮೇಶ್ವರ ಮಹಾನುಭಾವ. ಸೋಮೇಶ್ವರಾಯ, ಸೋಮೇಶ್ವರ ಸೋಮ ಅಂದ್ರೆ ಏನು ಚಂದ್ರ, ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲ ಸತ್ಪವನ ಪಾವಿತ ವಂಶಪಲ್ಲಿ. ವಂಶಪಲ್ಲಿ ಅಂದ್ರೆ ಬಿದರಳ್ಳಿ ಅಂತ ಅರ್ಥ. ಬಿದಿರು ಅಂದ್ರೆ ವಂಶವೃಕ್ಷ. ಅದು ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ, ಪಂಚಾಕ್ಷರಿ ಮಂತ್ರವನ್ನು ಸೇರಿಸಿದರು ಶ್ಲೋಕದಲ್ಲಿ ವಾದಿರಾಜರು. ನಮಃ ಶಿವಾಯ ಅನ್ನೋದು ಪಂಚಾಕ್ಷರಿ ಮಂತ್ರ, ಅದನ್ನು ಈ ಶ್ಲೋಕದಲ್ಲಿ ಸೇರಿಸ್ತಾರೆ ವಾದಿರಾಜ. ಅದನ್ನು ಹೇಳ್ಕೊಳ್ಬೇಕು ಅಂತ ಅರ್ಥ ಈ ಶ್ಲೋಕವನ್ನು. ಸೋಮೇಶ್ವರಾಯ ಸಿತಭೂತಿ ವಿಕಸ್ಮರಾಯ, ಎಂಥವನು ಚಂದ್ರನಿಗೆ ಒಡೆಯನಾದವನು, ವಿಭೂತಿ ಭಸ್ಮದಿಂದ ಶೋಭಾಯಮಾನನಾಗಿದ್ದಾನೆ, ಭಸ್ಮವನ್ನು ಹಚ್ಚಿದ್ದಾನೆ ಶಿವ. ಯಾಕೆ ಹಚ್ಚಿದ್ದಾನೆ ಅದನ್ನು ನೋಡೋಣ ಮುಂದೆ. ವಿಜಯದಾಸರ ಸುಳಾದಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ, ಪಾರ್ವತಿಯ ಹೃದಯದಲ್ಲಿ ಪ್ರಕಾಶಮಾನನಾಗಿ ಇದ್ದಾನೆ. ತುಂಗೋಲ್ಲಸತ್ ಪವನ ಪಾವಿತ ವಂಶಪಲ್ಲಿ, ಎಂಥದ್ದು ಬಿದರಹಳ್ಳಿ ಕ್ಷೇತ್ರ ವಂಶಪಲ್ಲಿ. ತುಂಗೋಲ್ಲಸತ್ ಪವನ ಪಾವಿತ, ತುಂಗಾ ನದಿಯ ಮೇಲೆ ಬೀಸ್ತಕ್ಕಂತಹ ಗಾಳಿಯಿಂದ ಪವಿತ್ರವಾದ ಕ್ಷೇತ್ರ. ತುಂಗಾ ನದಿಗಷ್ಟು ಮಹತ್ವ ಇದೆ ರೀ. ರಾಜರಂತಾರೆ ಮುಂದೆ ಬರುತ್ತದ್ದು. ತುಂಗಭದ್ರಾ ನದಿಯ ವರ್ಣನೆ ಬಂದಾಗ ಅದನ್ನು ಕೇಳೋಣ. ಆಖ್ಯಾನದಲ್ಲಿ ಹೇಳ್ತಾರೆ, ತುಂಗಭದ್ರೇತಿ ವಿಖ್ಯಾತ ಸ್ನಾತಾನಾಂ ಭದ್ರದಾಯಿನಿ, ಯಾರು ತುಂಗಭದ್ರೆಯಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ. ಏನದು ತುಂಗಭದ್ರಾ ಅಂದ್ರೆ ಸಾಮಾನ್ಯವಾದದ್ದಲ್ಲ, ಮತ್ತೆ ಸಾಮಾನ್ಯವಾದದ್ದು. ಅದಕ್ಕೆ ತುಂಗೆಯ ಮೇಲೆ ಹರಿದ ಬೀಸಿದ ಗಾಳಿಯಿಂದ ಪವಿತ್ರವಾದ ವೇಣುಗ್ರಾಮ. ಅಲ್ಲಿ ಮಾಂಗಲ್ಯ ಹೇತು ಚರಿತಾಯ, ಎಲ್ಲರಿಗೂ ಕೂಡ ಮಂಗಲವನ್ನು ಕೊಡತಕ್ಕಂತಹ ಮಂಗಲ ಕಾರಣವಾದ ಚರಿತ್ರೆಯನ್ನು ಉಳ್ಳ ಇಂಥ ಶಿವ ಅವನು. ಶಿವ 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 ಅನ್ನಬೇಕು, ಮಂಗಲವನ್ನು ಕೊಡತಕ್ಕಂತಹ ರೂಪ ಅಂತಹ ಶಿವ ಅಲ್ಲಿ ಇರತಕ್ಕಂಥವನಾಗಿ. ನಮಃ ಶಿವಾಯ ನಮಃ ಶಿವಾಯ ಇರತಕ್ಕಂಥವನಾಗಿ. ಆಯ್ತಾ? ಅದಕ್ಕೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಗೆ ಏನಂತ ಮಹತ್ವ ಅಂತಂದರೆ, ಆ ತುಂಗಭದ್ರಾ ನದಿ, ತುಂಗಭದ್ರಾ ನದಿಯಿಂದ ತಯಾರಿಸಲ್ಪಟ್ಟ ಮಸಿ ಇಂಕ್ ಅವರು ಲೇಖನಿಯನ್ನು ಮಾಡ್ತಾ ಇದ್ರೆ ಎಂಥ ತುಂಗಭದ್ರಾ ನದಿ ಅದು ಅಲ್ವಾ? ಅದರ ಮೇಲೆ ಬೀಸಿದ ಗಾಳಿಯಿಂದಲೇ
ಆ ಊರೇ ಪವಿತ್ರವಾಗಬೇಕು ಅಂತಂದರೆ ಅದೇ ನೀರಿನಿಂದ ಮಸಿ ಮಾಡ್ತೇನೆ ನಾನು ಅಂದರೆ ಇಂಕ್ ಮಾಡಿ ಅದನ್ನು ಬರೆದರು ಟಿಪ್ಪಣಿ ಬರೆದರು ಅಂದರೆ ಏನದರ ಪವಿತ್ರತೆ ಏನು ಕಥೆ. ಅದರಿಂದ ಮಹಾನುಭಾವರು ಅಂತ ಈ ಪ್ರಕಾರ ಅದನ್ನು ಚಿಂತನೆ ಮಾಡ್ತಾ ಸ್ವಲ್ಪ ಮುಂದಕ್ಕೆ ಬಂದರೆ ಕೊನೆಯ ಇವತ್ತಿನ ದಿನ ಕೊನೆ ಕ್ಷೇತ್ರ ಬಂಕಾಪುರ. ಅಲ್ಲಿ ಒಂದು ತಮಾಷೆ ಆಯಿತು. ನಾವು ಬಂಕಾಪುರಕ್ಕೆ ಹೋದ್ವಿ. ಇಲ್ಲ, ಇಲ್ಲಿ ವಾದಿರಾಜರು ವರ್ಣನೆ ಮಾಡಿದ್ದಾರೆ ಕೇಶವನ ದೇವಸ್ಥಾನವಿದೆ ಅಂತ, ಅದನ್ನು ನೋಡಬೇಕು ಅನ್ನುವ ನಿಟ್ಟಿನಲ್ಲಿ ಬಂಕಾಪುರ ಕೇಳಿದ್ವಿ. ಇದೆಲ್ಲ ಹತ್ರ, ಇವೆಲ್ಲ ಅಲ್ಲೆಲ್ಲ ಇವು ಏನೊಂದು 20 ಕಿಲೋಮೀಟ್ರು 25, ಭಾಳ ಹತ್ರ. ಬಂಕಾಪುರ ಹರಿಹರ ಹೇಳಿದ್ನಲ್ಲ, ಕಾಗಿನಲೆ ಹೊಸರಿತ್ತಿ, ಬೇಕಾದ್ರೆ ನನ್ನ ಹತ್ರ ಒಂದು 50 ಊರಿನ ಲಿಸ್ಟ್ ಕೊಡ್ತೀನಿ ನಾನು. ಅಷ್ಟು ಊರಿದೆ ಇಲ್ಲಿ ಸುತ್ತ, ಹೆಜ್ಜೆ ಹೆಜ್ಜೆಗೂ ಊರಿದೆ. ಇಲ್ಲಿ ಏನಾಯಿತು, ಕೇಶವನ ದೇವಸ್ಥಾನ ನೋಡಬೇಕು ಅಂತ ತಿಳಿದ್ವಿ. ಅಲ್ಲಿ ಕೇಳಿದ್ವಿ ಯಾರೋ ಒಬ್ಬರನ್ನು, ಅದಕ್ಕೆ ಗೊತ್ತಲ್ಲ, ಎಲ್ಲ ಕಡೆಯಲ್ಲಿ ಅವರೇ ವ್ಯಾಪಿಸಿಬಿಟ್ಟಾರೆ, ಯಾವ್ದಾನ ಹೋಗ್ರಿ ಅಂತ. ನಾವೇ ಅಲ್ಪಸಂಖ್ಯಾತರಾಗಿಬಿಟ್ಟಿವಿ ಇವಾಗ. ಇರಲಿ, ಅಂತರೂ ಯಾರನ್ನು ಕೇಳಿದ್ವಿ ಮತ್ತೆ ದೇವಸ್ಥಾನ ಮತ್ತೆ ಎಲ್ಲ, ಕೇಶವ ದೇವಸ್ಥಾನ ಇಲ್ಲೇ ಇಲ್ಲ ಅಂದರು ಅವರು, ನರಸಿಂಹದೇವರ ದೇವಸ್ಥಾನ ಇದೆ ಅಂದರು. ಮೋಸ್ಟ್ಲಿ ಅಲ್ಲೆಲ್ಲಾದರೂ ಇರಬೇಕು ಪ್ರಾಯ, ಅಲ್ಲಿ ಹೋದರೆ ಗೊತ್ತಾಗುತ್ತದೆ. ನರಸಿಂಹದೇವರ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲ ನಮ್ಮದೇ, ನಮ್ಮ ವೈಷ್ಣವರದೇ ಪೂಜೆ, ಬಹಳ ಅದು ಕೂಡ ಪ್ರಾಚೀನವಾದ ದೇವಸ್ಥಾನ. ಅಲ್ಲಿಯೂ ಹೋಗಿ ಅದು ಕೆಳಗಿಳಿಬೇಕು ನರಸಿಂಹದೇವರು, ಬಹಳ ಜಾಗೃತ ಸ್ಥಾನ. ಆ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿದ್ವಿ, ಅಲ್ಲಿರೋರನ್ನು ಕೇಳಿದ್ವಿ. ಇಲ್ಲ, ಇಲ್ಲೇನ ಕೇಶವನ ದೇವಸ್ಥಾನ ಗೊತ್ತಿಲ್ಲ, ಇಲ್ಲಿಲ್ಲ ಬಿಡ್ರಿ ಅಂತ ಅಂದ ಅವ. ಯಾರು ಅನ್ಕೊಂಡೆ, ಮೋಸ್ಟ್ಲಿ ವಾದಿರಾಜರು ವರ್ಣನೆ ಮಾಡಿದ ಬಂಕಾಪುರ ಇದಲ್ಲ ಅಂತ ಕಾಣುತ್ತದೆ, ಬೇರೆ ಯಾವುದೋ ಬಂಕಾಪುರ ಇರಬೇಕು. ಮತ್ತೇನೋ ಇಲ್ಲಿ ಎಲ್ಲೂ ಯಾರು ಕೇಳಿದ್ರು, ಇಲ್ಲ ಇಲ್ಲ ಅಂದ್ರೆ ಏನು ಮಾಡ್ಬೇಕೀಗ. ಸರಿ, ಕೊನೆಗೆ ಎಲ್ಲ ಬಂತು ದರ್ಶನ ಮಾಡಿಕೊಂಡು ಮೇಲೆ ಬಂದು ಅದು ಅಜ್ಜಿ ಕೂತಿತ್ತು ಪಾಪ ಯಾರೋ, ಆ ಅಜ್ಜಿನ ಹೋಲೆ ಒಂದು ಕೇಳೇ ಬಿಡೋಣ ಒಂದು ಮಾತು. ಇಲ್ಲ ಕೇಶವನ ದೇವಸ್ಥಾನ ಏ ಅಲ್ಲಿದೆ ಅಂತಂದು ಹಬ್ಬ ಅನ್ಕೊಂಡೆ ನಾನು. ಸರಿ, ನಾವೆಲ್ಲ ಅಲ್ಲಿ ಸ್ವಲ್ಪ ದೂರ ಹೋಗಬೇಕು, ಹೋಗೋದಕ್ಕಾಗಲ್ಲ ಭಾಳ ಕಷ್ಟ ಅಂದರು. ಇವಾಗ ಹೇಗಿದೆಯೋ ಗೊತ್ತಿಲ್ಲ, ನಾನು ಹೇಳ್ತಿರೋ ಕತೆ ಒಂದು 6-7 ವರ್ಷದ ಹಿಂದಿನ ಕತೆ, ಈಗ ಗೊತ್ತಿಲ್ಲ. ಅಂತೂ ಅಲ್ಲಿ ಹೋಗೋದು ಭಾಳ ಕಷ್ಟ, ಕಲ್ಲು ಮುಳ್ಳು ಎಲ್ಲ ಹೋಗೋಕ್ಕಾಗಲ್ಲ ಅಂದರು. ಇಲ್ಲ, ಮತ್ತೆ ಬಂದೀವಿ ಇಷ್ಟು ದೂರ. ರಾಜರು ವರ್ಣನೆ ಏನು ವರ್ಣನೆ ಮಾಡ್ತಾರೆ ರಾಜರು, ಎಂಥ ಸುಂದರ ಮೂರ್ತಿ ಅದು, ಇಲ್ಲ ನೋಡಲೇಬೇಕು. ಹಾಗೇನು ಕಷ್ಟಪಟ್ಟುಕೊಂಡು ನಿಜವಾಗಲೂ ಆ ಅಜ್ಜಿ ಹೇಳದಂತೆ ಕಲ್ಲು ಮುಳ್ಳು ಎಲ್ಲ ಇತ್ತು ಆಯಿತು. ಅದು ಏನು ಇಲ್ಲ, ಅಲ್ಲಿ ಗರ್ಭಗುಡಿ ಮಾತ್ರ ಇದೆ. ಗರ್ಭಗುಡಿ ಅಂದರೆ ಸುಮ್ಮನೆ ಒಂದು ಮಂಟಪ ಗುಡಿ, ಏನೇನೇನೇ ಇಲ್ಲ. ಅದಕ್ಕೆ ಬಾಗಲಿಲ್ಲ, ಛತ್ತ ಇಲ್ಲ, ಅದು ಛತ್ತ ಇದೆ ಬಾಗಲಿಲ್ಲ, ಸುತ್ತಲೂ ಒಂದು ಕಂಪೌಂಡ್ ಇಲ್ಲ, ಬರೀ ಗರ್ಭಗುಡಿ ರೀ ಅಷ್ಟೇ. ಒಬ್ಬ ಬಯಲು, ಸುತ್ತಲೂ ಬಯಲು, ಒಳಗೆ ನಾಯಿ ಬೇರೆ ಕೂತಿತ್ತಲ್ಲಿ. ಏನೇ ಇಲ್ಲ, ಅಲ್ಲಿ ಯಾರೂ ಇಲ್ಲ, ಪೂಜೆ ಇಲ್ಲ, ಏನೂ ಇಲ್ಲ ಅಂತ ಅರ್ಥ. ನಾನು ನೋಡಿದ್ದು ಹೇಳ್ತಾ ಇದ್ದೀನಿ. ಮತ್ತು ಅದನ್ನು ಓಡಿಸಿದ್ವಿ, ಎಲ್ಲ ಆಯಿತು. ಅಲ್ಲಿ ಕೇಶವ ಏನು ರೂಪ, ಅದು ಕೇಶವನ ರೂಪ ವಾ. ಏನು ರಾಜರು ವರ್ಣನೆ ಮಾಡಿದ್ದಾರೆ ಅಂಥದೇ ರೂಪ, ಸುಂದರವಾದ ರೂಪವನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಇದೆಲ್ಲ ನಾವೆಲ್ಲ ದರ್ಶನ ಮಾಡಿರ್ಬೇಕು, ಹೋಗಿ ಹೋಗಿ ಬಂದು ಅದನ್ನು ಹೆಚ್ಚು ಅದನ್ನು ನಾವು ಸಂಪರ್ಕದಲ್ಲಿ ಇಟ್ಟುಕೊಂಡಾಗ ಆ ಕ್ಷೇತ್ರಗಳನ್ನು ನಮ್ಮಿಂದಲೂ ಅದು ಅಂದರೆ ಅರ್ಥ ಏನು, ಹೆಚ್ಚು ಜನ ಬರ್ತಾರೆ ಅಂತಂದಾಗ ಅದಕ್ಕೊಂದೇನೋ ವ್ಯವಸ್ಥೆ ಮಾಡ್ತಾರೆ, ಜನ ಏನೋ ಮಾಡ್ತಾರೆ. ಅಲ್ಲಿ ದರ್ಶನ ಮಾಡತಕ್ಕಂತಹ ಸ್ಥಳ ಹೇಳ್ತಾರೆ ರಾಜರು, ಶಂಖಾಂಧೋಜ ಗದಾ ಸುದರ್ಶನ ಧರಂ. ಏನು ರಾಜರು ಹೇಳಿದ್ದಾರೆ ಹಾಗೆ ಇದೆ ಮೂರ್ತಿ ಅದು. ಶಂಖಾಂಭೋಜ ಗದಾ ಸುದರ್ಶನ ಧರಂ ಸಂಕೀರ್ತ್ಯ ಮಾನವ ಸುರೈ. ದೇವತೆಗಳಿಂದ ಸ್ತುತ್ಯನಾದವನು ಹೇಗಿದ್ದಾನೆ, ಅಲ್ಲೊಂದು ದೊಡ್ಡ ಇತಿಹಾಸ ಇರಬಹುದು ಪ್ರಾಯ. ರಾಜರು ಹೇಳುವ ಒಂದು ಕ್ರಮದಲ್ಲಿ ನೋಡಿದರೆ ಏನೋ ಒಂದು ದೊಡ್ಡ ಇತಿಹಾಸ ಇದೆ ಆ ಕ್ಷೇತ್ರಕ್ಕೆ. ಶಂಖಾಂಭೋ ಜಗದಾ ಸುದರ್ಶನ ಧರಂ ಸಂಕೀರ್ತ್ಯ ಮಾನವ ಸುರೈ. ಶಂಖ ಕಮಲ ಅಂದರೆ ಇಲ್ಲಿ ಅವತ್ತಿಗೂ ಅಷ್ಟೇ ದೇವರ ರೂಪದ ಒಂದು ಆಯುಧಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ ಹಿಂಗೆ ತಗೋಬೇಕು, ಸವ್ಯಾಕಾರದಲ್ಲಿ ಹೀಗೆ ಕ್ಲಾಕ್ ವೈಸ್. ಆದ್ದರಿಂದ ಶಂಖ ಕಮಲ ಸುದರ್ ಇದು ಗದಾ ಸುದರ್ಶನ ಯಾವುದದು, ಕೇಶವರೂಪ. ಕೇಶವರೂಪ ಯಾವಾಗಲೂ ಅಷ್ಟೇ, ಶ್ರೀಮತ್ ಪಂಕಜ ಶಂಖಚಕ್ರ ಗದಯ ಸಂಭೂಷಿತೇ ಕೇಶವೇ ಅಂತ ರಾಜರು ವರ್ಣನೆ ಮಾಡ್ತಾರೆ. 24 ಕೇಶವಾದಿ ರೂಪಗಳ ವರ್ಣನೆಯನ್ನು ಮಾಡುವುದು ಒಂದು ಸ್ತೋತ್ರ ಮಾಡಿಕೊಟ್ಟಿದ್ದಾರೆ ರಾಜರು. ಆ ಸ್ತೋತ್ರ ಬೈಹಾರ್ಟ್ ಮಾಡಿದರೆ ಆ 24 ರೂಪಗಳ ಆಯುಧಗಳು ಏನಿದೆ ಅಂತ ನಮ್ಮ ಕಣ್ಣಿಗೆ ಬರ್ತದೆ.
ಅವನ್ನೇ ಗಾಯತ್ರಿ ಮಂತ್ರದಲ್ಲಿ ಚಿಂತನೆ ಮಾಡಬೇಕು. 24 ಅಕ್ಷರಗಳ ಗಾಯತ್ರಿಯಲ್ಲಿ ಗಾಯತ್ರಿಯನ್ನು ಮಾಡುವಾಗ ಒಂದೊಂದು ಅಕ್ಷರಕ್ಕೂ ಒಂದೊಂದು ರೂಪವನ್ನು ರಾಜರು ಹೇಳಿದ್ದಾರಲ್ಲ, ಶ್ರೀಮತ್ ಪಂಕಜ ಶಂಖಚಕ್ರ ಗದಯ ಸಂಭೂಷಿತೆ ಕೇಶವೇ, ಒಂದೊಂದು ಚಿಂತನೆ ಮಾಡಿಕೊಂಡು ಬರಬೇಕು. ಶಂಖಾಂಬೋಜ ಗದಾ ಸುದರ್ಶನ ಧರೆ ನಾರಾಯಣೇ ಸರ್ವದಾ ಅಂತ ಒಂದೊಂದೇ, ತತ್ ಸವಿತುಹು ವರೇಣ್ಯಂ ಅಂತ. ಈ ಪ್ರಕಾರ ಮಾಡಿದಾಗ 100 ಗಾಯತ್ರಿ ಸಾರ್ಥಕವಾಗ್ತದೆ. ಅದು ಇರಲಿ. ಹೀಗೆ ಕೇಶವ ರೂಪ, ಆ ಕೇಶವ ರೂಪವನ್ನು ತಿಳಿಸ್ತಾ ಅಷ್ಟೇ ಅಲ್ಲ, ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತಾಲಂಕಾರ ಪೂಜೋತ್ಸವ. ಅಲ್ಲೇನಾಗಿದೆ, ಲಕ್ಷ್ಮಣೇಂದ್ರ ರಚಿತಾಲಂಕಾರ ಪೂಜೋತ್ಸವಂ. ಲಕ್ಷ್ಮಣೇಂದ್ರ ಅಂದ್ರೆ ಇಲ್ಲಿ ಲಕ್ಷ್ಮಣ ಮತ್ತು ಇಂದ್ರ ಅಂತಲೋ, ಅಥವಾ ಲಕ್ಷ್ಮಣನಿಗೆ ಒಡೆಯನಾಗಿರ್ತಕ್ಕಂತಹ ಹನುಮಂತ ಅಂತಲೋ ಇಟ್ಕೋಬಹುದು. ಅವನಿಂದ ಅಲ್ಲೇನಾಯಿತು, ಅಲಂಕಾರ ಪೂಜೋತ್ಸವ ಆಗ್ತಾ ಇತ್ತಂತಲ್ಲಿ ಆ ಕೇಶವನಿಗೆ. ಪಂಕೋದ್ಭೂತ ಸಮಾನ ಲೋಚನ ಯುಗಂ, ಕಮಲದಂತಹ ಕಣ್ಣುಗಳು ಅಂದರೆ ನಿಜವಾಗಲೂ ರೀ, ಆ ಕಣ್ಣು ನೋಡಬೇಕು ನೀವು, ಕಮಲದಂಥ ಕಣ್ಣುಗಳು. ಬಂಕಾಪುರ ಶ್ರೀಕರಂ, ಇಡೀ ಬಂಕಾಪುರಕ್ಕೆ ಸಂಪತ್ಕರನಾಗಿರತಕ್ಕಂಥ ರೂಪ. ಹುಂಕಾರ ಧ್ವನಿ ಧಿಕ್ಕೃತಾಶ್ರಿತ ಜನಾಂತಕಂ ಭಜೇ ಕೇಶವಂ. ಆ ಯಾವ ಹುಂಕಾರ ಧ್ವನಿಯಿಂದ ಭಕ್ತರ ಭಯವನ್ನ ಹಿಮ್ಮೆಟ್ಟಿಸ್ತಕ್ಕಂತಹ ಅಂತಹ ಬಂಕಾಪುರದ ಕೇಶವನನ್ನ ನಾನು ಭಜಿಸುತ್ತೇನೆ. ಅಲ್ಲಿಗೇನಾಯಿತು, ಶಂಕಾಂಬೋಜಕದಾ ಸುದರ್ಶನ ಧಾರಣೆ ಮಾಡಿರತಕ್ಕಂತಹ ಹನುಮಂತರಿಂದ ಅಲಂಕಾರ ಪೂಜೋತ್ಸವವನ್ನು ಮಾಡಿಸಿಕೊಂಡಂತಹ, ಕಮಲದಂತಹ ಕಣ್ಣುಗಳಿಂದ ಕೂಡಿದವನಂತ ಅಲ್ವಾ, ಮತ್ತೇನು ಹುಂಕಾರ ಧ್ವನಿಯಿಂದ ಭಕ್ತರ ಆತಂಕಗಳನ್ನು ಪರಿಹಾರ ಮಾಡತಕ್ಕಂತಹ ಇಲೆ ಕೇಶವನೇ, ಬಂಕಾಪುರ ಕ್ಷೇತ್ರಕ್ಕೆ ಸಂಪತ್ಕರನಾಗಿರತಕ್ಕಂತಹ ಕ್ಷೇತ್ರನೇ ಇದು ಕೇಶವನೇ, ನಿನ್ನನ್ನು ಭಜಿಸ್ತೇನೆ ಅಂತ ಈ ಪ್ರಕಾರ ರಾಜರು ಮಾಡಿದ್ದು. ಅಂತೂ ಇಲ್ಲಿ ಈ ಪ್ರಕಾರ ಅದನ್ನ ವರ್ಣನೆ ಮಾಡತಕ್ಕವರಾಗಿದ್ದಾರೆ. ಮತ್ತು ನಾಳಿನ ದಿನದಿಂದ ವರದಾ ನದಿ, ವರದಾ ಹೊಸರಿತ್ತಿ ಕ್ಷೇತ್ರ, ಧೀರೇಂದ್ರ ಸ್ವಾಮಿಗಳವರ ಕ್ಷೇತ್ರ, ಆ ವರದಾ ನದಿ ಬನವಾಸಿ ಬಂದ್ವಿ, ಸೋದೆ ಹತ್ರ ಬಂದ್ವಿ, ಅಲ್ಲಿಂದ ಮುಂದೆ ಹತ್ರ ಹತ್ರ ಬನವಾಸಿ ಮೇಲೆ ಬರಬೇಕು ನಾವು, ಬನವಾಸಿ ಆಮೇಲೆ ಧರ್ಮಗಂಗೆ ಆಮೇಲೆ ಶಾಲ್ಮಲಿ ನದಿ ಆಮೇಲೆ ಸೋದೆ. ಸೋ ನಾಳೆ ನಾಡದ್ದಲ್ಲ ಮಂಗಳ, ಸೋದಾ ಕ್ಷೇತ್ರದ ವರ್ಣನೆ ನಾಳಿನ ನೋಡತಕ್ಕಂಥವರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಎರಡು ಮಾತುಗಳನ್ನು ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾದ ವಾದಿರಾಜರ ಹೃದ್ಗುಹಾವಾಸ ಲಕ್ಷ್ಮೀ ಹೈಗ್ರೀವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣ ಅರ್ಪಣಮಸ್ತು.